സ്വതന്ത്രോ വ്യാപ്തവാൻ ഹരിഃ സ വിഷ്ണുശ്ച സ്വതന്ത്രം മാം സ്വേച്ഛയാ വർത്തയത്യജഃ സ്വാത്മനസ്തസ്യ പൂജാ സ്യുഃ മനോ വാക്കയവൃത്തയഃ മമൈതാഹ ഇതി കർത്താരം ഉദ്ദേശ്യം ച ഹരിം സ്മരേത്. ഗുരുഭ്യോ നമഃ. ഹരിഃ ഓം. ഹരിഃ ഓം. ഹരിഃ ഓം. അഷ്ടാംഗ വിരക്താരെ, ಈ ವರ್ತೆ ಕಿವಿಯಿಂದ ಕಿವಿಗೆ ಬರ್ತಾ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರ ಕರ್ಣ ಮಂಡಲಕ್ಕೆ ಸೇರಿದೆ. ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು ತಕ್ಷಣಕ್ಕೆ ರಾಯಸ ದೂತನನ್ನು ಕೊಟ್ಟು ಕಳಿಸ್ತಾರೆ ಕುದುರೆ ಸವಾರಿ. ಸತ್ಯವರಿ ತೀರ್ಥ ಶ್ರೀಪಾದಂಗಳವರಿಗೆ ನಾರಾಯಣ ಸ್ಮರಣೆಗಳು. ಕಲಿಯುಗ ಇಂತಹ ಸಂದರ್ಭದಲ್ಲಿ ಅಪಮೃತ್ಯುವನ್ನ ಪರಿಹಾರ ಮಾಡಿರತಕ್ಕಂತಹ ಮರಣದಿಂದ ನಾವು ಮುಕ್ತರನ್ನಾಗಿ ಮಾಡುವ ಸಾಮರ್ಥ್ಯನೆಯಂತ ತೋರಿಸುವುದು ಒಳಿತಲ್ಲ. ಎಲ್ಲರೂ ನಿಮ್ಮ ಬೆನ್ನು ಹತ್ತಾರು. ಇತಿ ನಾರಾಯಣ ಸ್ಮರಣೆಗಳು. ಇಂಥ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನೋ ಮಹಾ ಆಪತ್ತಿನೊಳಗೆ ಏನೋ ಆಗತ್ತೆ ಹೋಗ್ತದೆ ಮಾಡಿದ್ರು ಹಿಂದಿನ ಅನೇಕ ಮಹನೀಯರು ಮಾಡಿದ್ದಾರೆ ಇಲ್ಲ ಅಂತಲ್ಲ. ಆದ್ರೆ ಎಲ್ಲರಿಗೂ ಗೊತ್ತಾಗೋ ಹಾಗೆ ಶಾತಿ ಹಿಡಿಸಿ ಮಂತ್ರ ಜಪ ಮಾಡಿ ನಾನು ತೀರ್ಥ ಪ್ರೋಕ್ಷಣೆ ಮಾಡಿ ಸತ್ತವನ್ನು ಬದುಕಿಸ್ತೇನೆ ಅಂತಾದ್ರೆ ನಾಳೆ ಯಾರು ಸತ್ತವರು ಸ್ಮಶಾನಕ್ಕೆ ಹೋಗದೆ ಉತ್ತರಾಯಣ ಮಠಕ್ಕೆ ಬಂದು ಕೂತಾರೆ. ಅಲ್ಲ, ಎಷ್ಟೋ ಜನ್ಮಗಳ ಸಾಧನೆ ಮಾಡಿದ್ದಕ್ಕೆ ಇಂತಹ ಉತ್ತರಾಯಣ ಮಠದ ಅನುಸಂಸ್ಥಾನವನ್ನ ಪೂಜೆ ಮಾಡತಕ್ಕಂತಹ ವ್ಯಾಸಮುಷ್ಟಿಯನ್ನ ಮುಟ್ಟೋ ಭಾಗ್ಯ ನಿಮಗೆ ಸಿಕ್ಕಿದೆ. ಆ ಪುಣ್ಯವನ್ನು ಸುಲಭವಾಗಿ ನೀವು ಖರ್ಚು ಮಾಡ್ತೀರೇನು? ಎಂತೆಂತಹ ಋಷಿಗಳು, ಮಹಾಜ್ಞಾನಿಗಳು, ಒಬ್ಬ ಸಣ್ಣ ರಾಕ್ಷಸ ಬಂದು ಮೈಗೆ ಚೂರಿದ ಅಂದ್ರೆ ಕ್ಷೀರಾಭಿಷಾಯಿನಂ ವಿಷ್ಣುಂ ಶರಣ್ಯಂ ಶರಣಂ ಯುಹು. ಒಬ್ಬ ರಾಕ್ಷಸ ಚೂರ್ತಾ ಇದ್ದಾನೆ ಅಂತ ದೇವರಿಗೆ ಹೋಗಿ ದೂರ ಹೇಳ್ತಾರೆ. ಒಬ್ಬ ಚೂಟಿದ್ರೆ ದೇವರ ಹತ್ರ ಯಾಕೆ ಹೋಗ್ಬೇಕು? ತಮ್ಮ ತಪಸ್ಸು ಪುಣ್ಯವನ್ನ ಖರ್ಚು ಮಾಡಬಾರದು ಅನ್ನೋದಕ್ಕೆ ಅವರಷ್ಟು ಲೋಭಿಗಳಾಗಿದ್ರು. ನಿಮಗೆಲ್ಲಿ ಔದಾರ್ಯ ಬಂತು ಅಂತ ಅದೆಲ್ಲ ಕೆಲಸ ಮಾಡಬೇಡ್ರಿ ಹಾಗೆ ಅಂತ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ. ಅವತ್ತಿನಿಂದ ಅದನ್ನ ಮಾಡೋದು ಬಿಡ್ತಾರೆ. ಇದಾದ ಮೇಲೆ ಸತ್ಯವರಿ ತೀರ್ಥ ಶ್ರೀಪಾದಂಗಳವರು ಹೋದಲ್ಲೆಲ್ಲ ಈ ಕಡೆಗೆ ಸತ್ಯಪೂರ್ಣರು ಬಂಕಾಪುರ, ಸೌದಿ, ದಂಬಳ, ವೇಣುಗ್ರಾಮ ಈ ಕಡೆಲ್ಲ ಸಂಚಾರ ಮಾಡ್ತಾ ವಾದಿಗಳ ನಿಗ್ರಹವನ್ನ ಮಾಡ್ತಾ ಇರ್ತಾರೆ. ಇವರು ತಾವು ಬೇರೆ ಬೇರೆ ಊರುಗಳಲ್ಲಿ ಕರ್ನಾಟಕ, ಕೊಪ್ಪಳ, ರಾಯಚೂರು, ಗಂಗಾವತಿ, ಕೊಪ್ಪಳ ಈ ಕಡೆಗೆಲ್ಲ ಸಂಚಾರ ಮಾಡ್ತಾ ವಾದಿ ನಿಗ್ರಹವನ್ನ ಮಾಡ್ತಾ ಇರ್ತಾರೆ. ಆ ಸಂದರ್ಭದೊಳಗೆ ಹೋದಲ್ಲೆಲ್ಲ ದ್ವೈತಾದ್ವೈತ ವಿಮರ್ಶ, ಪಾತಂಜಲ ಮಹಾಭಾಷ್ಯ, ವ್ಯಾಕರಣ ಪ್ರೇರಿದರು ಪಾತಂಜಲ ಮಹಾಭಾಷ್ಯದೊಳಗೆ ವ್ಯಾಖ್ಯಾರಿಸ್ತಗಳು ಮೊದಲು ಅವರೊಳಗೆ ಹಣ ಹಾಕಿ ಆಮೇಲೆ ದ್ವೈತಾದ್ವೈತ ವಿಚಾರ ಮಾಡಿ ಮಧ್ಯದಲ್ಲಿರುವ ಕುಹಕಿಗಳು ಯಾವತ್ತಿಗೂ ತಪ್ಪಿಲ್ಲ. ಸತ್ಯವರಿಯರು ತಮ್ಮ ಪಾಂಡಿತ್ಯದ ಮದದಿಂದ ಮಹಾಸಂಸ್ಥಾನಕ್ಕೂ ಗೌರವವನ್ನ ಸರಿಯಾಗಿ ಸಲ್ಲಿಸ್ತಾ ಇಲ್ಲ ಅಂತ ಸತ್ಯಪೂರ್ಣರ ಕಿವಿಗೆ ದೂರನ್ನು ಹೇಳ್ತಾರೆ ಮಧ್ಯದಲ್ಲಿರುವ ಕೆಲವು ಕುಹಕಿಗಳು. ಸತ್ಯಪೂರ್ಣರಿಗೆ ಸತ್ಯವರಿಯರು ಅಂದ್ರೆ ಅತ್ಯಂತ ಅಭಿಮಾನ, ಪಾಂಡಿತ್ಯದ ಮೂರ್ತಿ ಅವು. ಆದರೆ ಮಹಾಸಂಸ್ಥಾನಕ್ಕೆ ಅಗೌರವ ಆಗ್ತಾ ಇದೆ ಅಂತಾದರೆ ನಾವು ಬೇರೆ ವ್ಯವಸ್ಥೆ ಮಾಡಲೇಬೇಕು ಅಂತ ಅವರು ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ಅವರು ಅಲ್ಲಿ ಪಾಂಡುರಂಗಿ ಬಾಬಾಚಾರ್ಯರು ಅಂತ ದೊಡ್ಡ ಪಂಡಿತರು ಅವರನ್ನು ಕರೆದು ಅವರಿಗೆ ಸನ್ಯಾಸ ದೀಕ್ಷೆಯನ್ನ ಕೊಟ್ಟು ಅವರಿಗೆ ಸತ್ಯ ವಿಜಯ ತೀರ್ಥರು ಅಂತ ನಾಮಕರಣ ಮಾಡಿ ಆಶ್ರಮ ಕೊಟ್ಟು ಬಿಡ್ತಾರೆ. ಕೊಟ್ಟು ಸತ್ಯವರಿ ತೀರ್ಥರಿಗೆ ಹೇಳಿ ಕಳಿಸ್ತಾರೆ ಬರ್ರಿ ಅಂತ. ಅವರು ಬರ್ತಾರೆ ಗುರುಗಳ ಆಜ್ಞಾ ಪ್ರಕಾರ. ಬಂದಾಗ ನಿಮ್ಮ ಪ್ರಸನ್ನ ವಿಠಲದೇವರು ಚಪ್ಪಟವ್ಯಾಸ ಮಠದ ಅನುಸಂಸ್ಥಾನವನ್ನ ವಾಪಸ್ ಮಾಡ್ರಿ ಸತ್ಯವಿಜಯರಿಗೆ ಅಂತ ಎರಡನೇ ಮಾತಾಡೋದಿಲ್ಲ. ಮಧ್ಯದ ಜನ ತಪ್ಪು ಹೇಳಿದ್ದೇ ಹೊರತು ಅವರಿಗೇನು ಗುರುಗಳ ಬಗ್ಗೆ ಬೇರೆ ಅಭಿಪ್ರಾಯ ಇರೋದಿಲ್ಲ. ಕೊಟ್ಟವರು ನೀವು. ತ್ವಯೈವ ದತ್ತಂ ಪದಮೇಂದ್ರ ಮೂರ್ಜಿತಂ ಕೃತಂ ತ್ವಯೈ ವಾಕ್ಯ ತದೇವ ಶೋಭನಂ ಕೊಡ್ರಿ ಅಂತ ಕಣ ಸಂಸ್ಥಾನದ ಪಟ್ಟಿಗೆ ಹೆಚ್ಚಿ ಸತ್ಯವಿಜಯರಿಗೆ ಕೊಟ್ಟು ಕೃಷ್ಣಾರ್ಪಣ ನೀವು ಬರಡ್ರಿ ಅಂತ ಹೇಳಿದ್ರು. ಯಾಕೆ ಅಂತ ಹೇಳೋದಿಲ್ಲ, ಹೊರಟು ಬಿಡ್ತಾರೆ. ಹೊರಟು ನೀವು ತಿರುಪತಿಯಲ್ಲಿ ಜಪ ಪ್ರಣವ ಜಪವನ್ನ ಮಾಡ್ತಾ ನಿಮ್ಮ ಸಾಧನೆಯ ನೀವು ಮಾಡಿಕೊಳ್ಳಿ ಅಂತ ಹೇಳಿದಾಗ ಹೊರಡ್ತಾರೆ. ಆಮೇಲೆ ಸತ್ಯವಿಜಯರನ್ನು ಕರೆಕೊಂಡು ಇವರು ಯಾತ್ರೆಗೆ ಹೊರಡಬೇಕು ಅಂತ ಹೊರಟಾಗ ನಮ್ಮ ಗುರುಗಳು ಯಾತ್ರೆಗೆ ಹೊರಟಾಗ ನಾನು ಯಾಕೆ ಹೋಗಬಾರದು ಅಂತ ಸತ್ಯ ಬರೆದು ತಾವು ಯಾತ್ರೆಗೆ ಬರುತ್ತೆ ಸುಮ್ಮನೆ ಇರ್ತಾರೆ. ಸತ್ಯಪೂರ್ಣರು ಸ್ವಲ್ಪ ದಿವಸ ಯಾತ್ರೆ ನಡೀತದೆ, ತಿರುಪತಿ ಯಾತ್ರೆ ಮುಗಿಸ್ಕೊಂಡು ಹಾಗೆಲ್ಲ ಹೋಗ್ತಾ ಹೋಗ್ತಾ ಬದರಿ ಹೋಗಬೇಕು ಅಂತ ಕಾಶಿಗೆ ಹೋಗಬೇಕು ಅಂತ ಹೊರಡ್ತಾರೆ. ಗಂಗಾ ಸ್ನಾನಕ್ಕೆ ಹೋಗಬೇಕು ಅಂತ ಹೊರಟಾಗ ಮತ್ತೆ ಈ ಮಹಾರಾಷ್ಟ್ರದ ಮೇಲೆ ಸತಾರಕ್ಕೆ ಬರ್ತಾರೆ. ಆ ಸತಾರದೊಳಗೆ ಇದ್ದು ಅಲ್ಲಿಂದ ಕೋಳೆ ನರಸಿಂಹಪುರ ಅಂತ ಒಂದಿದೆ, ಬಹಳ ಪ್ರಾಚೀನವಾದಂತಹ ನರಸಿಂಹದೇವರ ಕ್ಷೇತ್ರ.
ನಾವು ಹೋದ ಸಲ ಮುಂಬೈಕ್ಕೆ ಬರುವಾಗ ಕೋಳೆ ನರಸಿಂಹದೇವರ ದರ್ಶನ ಮಾಡಿಕೊಂಡು ಬರುವಂತಹ ಸಂದರ್ಭ ಬಂದಿತ್ತು. ಜಾಗೃತ ಕ್ಷೇತ್ರ ಬಹಳ ಕೆಳಗೆ ಗುಹಾ ಇಳಿದ ಮೇಲೆ ನರಸಿಂಹದೇವರ ಸುಂದರ ವಿಗ್ರಹ. ಇವತ್ತಿಗೂ ಅಲ್ಲಿ ಮಾಧ್ವರು ಪೂಜೆ ಮಾಡುತ್ತಾರೆ. ಊರಿನಲ್ಲಿದ್ದ ಎಲ್ಲಾ ಬ್ರಾಹ್ಮಣರು ಮಾಧ್ವರೆ, ಆದ್ರೆ ಯಾರಿಗೂ ನಮ್ಮ ಸಂಪ್ರದಾಯದ ಬಗ್ಗೆ ತಿಳುವಳಿಕೆ ಇಲ್ಲ, ನಾಮ ಉದ್ರಾಧಾರಣ ಹೇಗೆ ಮಾಡಬೇಕು ಗೊತ್ತಿಲ್ಲ. ನಾವೆಲ್ಲ ಶ್ರೀ ಉತ್ತರಾಯ ಮಠದ ಶಿಷ್ಯರು ಮಾಧ್ವರು ಇಷ್ಟು ಅವರಿಗೆ ಗೊತ್ತಿದೆ, ಅದಕ್ಕೂ ಹೆಚ್ಚೇನು ಗೊತ್ತಿಲ್ಲ. ಮೊದಲನೇ ದಿವಸ ನಾವು ಹಿಂದಿನ ದಿವಸ ಸಾಯಂಕಾಲ ಹೋದಾಗ ಎಲ್ಲರೂ ಮತ್ತೆ ಗಂಡಸರು ಹೆಣ್ಮಕ್ಕಳು ಎಲ್ಲರೂ ಪ್ಯಾಂಟ್ ಹಾಕೊಂಡು ಉಪನ್ಯಾಸಕ್ಕೆ ಬಂದು ಕೂಳ್ತಿದ್ರು. ಏನ್ ಗೊತ್ತಿಲ್ಲ, ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ. ಆಗಿದ್ದು ಸಂಪ್ರದಾಯ ಅಲ್ಲ, ಈ ಪಂಜಾಬಿ ಡ್ರೆಸ್, ಈ ಪ್ಯಾಂಟ್, ಈ ಶರ್ಟ್ ಇದೆಲ್ಲ ಸೇರಿ ಉಟ್ಕೊಂಡು ಬರಬೇಕು, ನೀವೆಲ್ಲ ಧ್ವಜ ಉಟ್ಕೊಂಡು ಬರ ಅಂದ್ರೆ ಅವ್ರಿಗೆ ಶ್ರದ್ಧೆ. ಅಷ್ಟು ಹೇಳಿದ್ರೆ ಸಣ್ಣ ಕೂಸಿನ ಹಿಡಿದುಕೊಂಡು ಪ್ರತಿಯೊಬ್ಬರು ಕೂಡ ಮಾರನೇ ದಿವಸ ಸೀರೆ ಇಟ್ಕೊಂಡು ತಗೊಂಡು ಬಂದು ಉಟ್ಕೊಂಡು ಎಲ್ಲರೂ ಕೂತು. ಅಷ್ಟು ಮಠದ ಬಗ್ಗೆ ಶ್ರದ್ಧೆ ಇದೆ. ಗೊತ್ತಿಲ್ಲ ಏನು, ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ. ಆಮೇಲೆ ಪ್ರತಿ ತಿಂಗಳು ಒಂದು ದಿವಸ ಎರಡು ದಿವಸ ಹೋಗಿ ಅಲ್ಲಿ ಶಿಬಿರಗಳನ್ನು ಮಾಡಿ ಈ ನಾಮ ಮುದ್ರಾಧಾರಣ ಹೇಗೆ, ಸಂಧ್ಯಾ ವಂದನ ಹೇಗೆ, ಇದನ್ನೆಲ್ಲ ಕಲಿಸಬೇಕು ಅಂತ ನಮ್ಮ ಅತ್ನಿ ಎಂ ಜಿ ಜೋಶಿ ಅವರಿಗೆ ಹೇಳಿ ಮಂತ್ರಸ್ತೋತ್ರ ಸಂಗ್ರಹ ಪುಸ್ತಕ ಇಲ್ಲಿಂದ ತರಿಸೋದನ್ನ ಈಗಲೂ ಆ ಶಿಬಿರವನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ತಾತ್ಪರ್ಯ ಆದ ಸತ್ಯಪೂರ್ಣ ತೀರ್ಥರ ಕಾಲದಿಂದ ಎಲ್ಲರೂ ಮಠಕ್ಕೆ ಶಿಷ್ಯರಾದಂಥವರು. ಇವತ್ತು ನಿಮ್ಮ ಕೊಲ್ಹಾಪುರದಲ್ಲಿ ಒಂದು ಶಂಕರಾಚಾರ್ಯರ ಪೀಠ ಇದೆ. ಆ ಶಂಕರಾಚಾರ್ಯರ ಪೀಠದ ಸ್ವಾಮಿಗಳು ನಮ್ಮ ಮಠದ ಶಿಷ್ಯರು. ಆ ಕೋಳೆ ನರಸಿಂಹಪುರದ ಒಬ್ಬ ಪಂಡಿತರು, ಅವರ ಸ್ವಾಮಿಗಳು, ಅವರ ಮನೆಯವರು, ಅವರ ಮಕ್ಕಳು ನಮ್ಮ ಹತ್ರ ಮುದ್ರಾ ತಗೋತಾರೆ. ಅವರ ಗಂಡ ಅಲ್ಲಿ ಶಂಕರಾಚಾರ್ಯ ಮಠದ ಸ್ವಾಮಿಗಳು ಇವತ್ತಿಗೂ ಇದ್ದಾರೆ. ಇರ್ಲಿ, ಆ ಸರಿಯ ಅವತ್ ಸತ್ಯಪೂರ್ಣ ತೀರ್ಥರ ಕಾಲದಿಂದ ಅವರೆಲ್ಲ ಶ್ರೀಮಠದ ಶಿಷ್ಯರಾಗಿರತಕ್ಕಂತಹ ಮಹಾನುಭಾವರು. ಅಂತಹ ಕೋಳೆ ನರಸಿಂಹಪುರಕ್ಕೆ ಹೋಗಿ ಅಲ್ಲಿ ಎಷ್ಟೋ ದಿವಸ ಇದ್ದು ಉಪದೇಶಾದಿಗಳನ್ನ ಮಾಡಿ ಅವರಿಗೆ ಸಿದ್ಧಾಂತವನ್ನ ತಿಳಿಸಿಕೊಟ್ಟು ಇವರು ಮುಂದೆ ಹೊರಡ್ತಾರೆ ಸಂಚಾರ ಕ್ರಮದಲ್ಲಿ. ಆಗ ಸತ್ಯವರ ತೀರ್ಥರಿಗೆ ಇನ್ನ ಪರಿಸ್ಥಿತಿ ಗಂಭೀರ ಆಯ್ತಲ್ಲ, ಇವರು ಬೆನ್ನ ಹತ್ತಿದ್ರೆ ಮುಂದೆ ಏನ್ ಮಾಡೋದು. ಸತ್ಯವರ ತೀರ್ಥರಿಗೆ ಹೇಳ್ತಾರೆ, ನಿಮಗೊಂದು ಮಾತು ಹೇಳ್ತೇನೆ, ನೀವು ಪದ್ಮ ಸರೋವರಕ್ಕೆ ಹೋಗ್ರಿ, ಪದ್ಮಾವತಿ ಸನ್ನಿಧಾನದೊಳಗೆ ಇರ್ರಿ, ತಪತಪಾನುಷ್ಠಾನಾದಿಗಳನ್ನ ಮಾಡುತ್ತಾ ಭಗವದನುಗ್ರಹ ಸಂಪಾದನೆ ಮಾಡ್ರಿ ಅಂತ ಹೇಳಿ ಸತ್ಯವರ ತೀರ್ಥ ಶ್ರೀಪಾದಂಗಳವರನ್ನ ಸತ್ಯಪೂರ್ಣರು ಉಪಾಯವಾಗಿ ಪದ್ಮ ಸರೋವರಕ್ಕೆ ಕೊಟ್ಟು ಕಳಿಸ್ತಾರೆ. ಅವರು ಪದ್ಮ ಸರೋವರಕ್ಕೆ ಹೋದ ತಕ್ಷಣ ಮಹಾ ಸಂಸ್ಥಾನವನ್ನ ಸಂಪೂರ್ಣವಾಗಿ ಸತ್ಯವಿಜಯ ತೀರ್ಥರಿಗೆ ಕೊಟ್ಟು ಅವರಿಗೆ ಪಟ್ಟಾಭಿಷೇಕವನ್ನ ಮಾಡಿ ನೀವು ಇಲ್ಲೇ ಇದ್ದು ಮಹಾ ಸಂಸ್ಥಾನದ ಪೂಜೆಯನ್ನ ಬಹಳ ಜಾಗರೂಕವಾಗಿ ಬಹಳ ಹುಷಾರಾಗಿ ನೀವು ನಡೆಸಿಕೊಂಡು ಹೋಗಬೇಕು ಅಂತ ಕೊಟ್ಟು ತಾವು ಕೇವಲ ಶಾಲಿಗ್ರಾಮಾದಿಗಳನ್ನ ತೆಗೆದುಕೊಂಡು ಗಂಗಾಸ್ಥಾನಕ್ಕೆ ಬದರಿಯಾಗಿ ಹೊರಟು ಹೋಗ್ತಾರೆ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು. ಮಧ್ಯದಲ್ಲಿ ಸ್ವಲ್ಪ ಅವರು ಹೀಗಂದ್ರು ಇವರು ಹಾಗಂದ್ರು ಅಂತೆಲ್ಲ ಮಾತುಗಳು ಬರ್ತದೆ, ಅವೆಲ್ಲ ಕೇವಲ ಭಗವಂತನ ಲೀಲಾ, ಗುರುಗಳು ತೋರಿಸುವಂತಹ ಲೀಲಾ ಎಂಬುದಾಗಿ ನೀವು ತಿಳಿಯಬೇಕೇ ಹೊರತು ಆ ಗುರುಗಳ ಬಗ್ಗೆ ಬೇರೆ ಭಾವನೆಗಳು ಬಂತು ಅಂದ್ರೆ ಮಹಾನರ್ಥ ನರಕವಾಗುತ್ತೆ. ಇವರೆಲ್ಲ ಮಹಾಜ್ಞಾನಿಗಳು. ಮಹಾಭಾರತದ ಕಥೆಯಲ್ಲಿ ನೀವೇನೇನೋ ಕೇಳ್ತೀರಿ, ಅವ್ರು ಎಂತೆಂತಹ ದೇವತೆಗಳು, ಜಗತಾಂಬೆ ಈಶಿರೇ, ಜಗನ್ನಿಯಾಮಕರಾದಂತಹ ದೇವತೆಗಳ ಕಥೆ ಅದು. ಆದರೆ ಸಣ್ಣ ಸಣ್ಣ ಮಾತುಗಳು ಬರ್ತದೆ, ಅದು ಅವರ ತಾರತಮ್ಯ ದ್ಯೋತಕ ಹಾಗೂ ಲೀಲಾ ಎಂಬುದಾಗಿ ತಿಳಿಯಬೇಕು. ಈ ಕಡೆಗೆ ಸತ್ಯವರ್ಯರು ತಪಸ್ಸು ಮಾಡ್ತಾ ಇದ್ದಾರೆ. ಸ್ವಲ್ಪ ದಿವಸ ತಪಸ್ಸು ಮಾಡಿದ್ರು, ಆಮೇಲೆ ಅವರು ಸಂಚಾರಕ್ಕೆ ಹೊರಟರು. ತಮಗಿದ್ದ ತಮ್ಮ ಶಾಲಿಗ್ರಾಮಾದಿಗಳನ್ನು ತೆಗೆದುಕೊಂಡು ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರು ಮಹಾ ಸಂಸ್ಥಾನದೊಂದಿಗೆ ಇವರು ಸಂಚಾರ ಮಾಡ್ತಾ ಇದ್ದಾರೆ. ಕರ್ಮಧರ್ಮ ಸಂಯೋಗದಿಂದ ಒಂದು ಊರೊಳಗೆ ಸತ್ಯ ವಿಜಯರಿರುವಾಗ ಹತ್ತಿರದ ಊರಿಗೇನೆ ಸತ್ಯವರ್ಯರು ಬಂದು ಬಿಡ್ತಾರೆ. ಬಹಳ ದಿವಸ ಆಯಿತು ಮೂಲರಾಮದೇವರ ದರ್ಶನ ಆಗಿಲ್ಲ, ಮಾಡಬೇಕು ಅಂತ ಅವರಿಗೆ ಉತ್ಸುಕತೆ. ಸತ್ಯವಿಜಯರು ಅತ್ಯಂತ ಹೊಸಗೂಸು, ಅವರಿಗೇನು ಗೊತ್ತಿಲ್ಲ. ಆದರೆ ಸುತ್ತಲಿರತಕ್ಕಂತಹ ಜನ ಸತ್ಯವರ್ಯರನ್ನು ದೇವರ ದರ್ಶನಕ್ಕೆ ಬಿಡೋದಿಲ್ಲ ಅಂತ ಅವರು. ಹನುಮಸಾಗರದ ರಂಗಭಟ್ಟರಾಯರು ಅಂತ, ಬಾಳಾಚಾರ್ಯರು ಅಂತ ಆಗೆಲ್ಲ ಪುಢಾರಿಗಳು, ಅವರು ಬಿಡೋದೇ ಇಲ್ಲ ಒಳಗಡೆ. ಆಗ ಖರ್ಜಿಗಿ ದಾಸರು ಸತ್ಯಬೋಧರ ಕಾಲದಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿದಂತ ಸತ್ಯವರ್ಯರು ಅಖಂಡ ರಾಮದೇವರ ಸೇವೆಯನ್ನ ವಿಶ್ವಸಿದ್ಧ ಸರ್ವೋತ್ತಮತ್ವದ ಸ್ಥಾಪನೆಯನ್ನ ದೇಶ ದೇಶಗಳಲ್ಲಿ ಮಾಡತಕ್ಕಂತಹ ಮಹಾ ಪ್ರಭುಗಳು ಸತ್ಯವರ್ಯರು. ಅವರ ಭಕ್ತಿಗೆ ದೇವರು ಮೆಚ್ಚಿದ, ಭಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡಿದ್ರು. ನಾನು ಏನ್ ಕೇಳಿದ್ದೀನಿ ಸ್ವಾಮಿ, ನಿನಗೆ ದರ್ಶನ ಕೊಡು ಸಾಕು, ದರ್ಶನ ಮಾಡಿ ನಿಂಜಲಾತಿಂದ ನಾನು ಹೋಗ್ತೇನೆ, ಅದಕ್ಕೂ ಹೆಚ್ಚಿಗೆ ನಾನು ಏನ್ ಮಾಡ್ತೇನೆ, ದರ್ಶನ ಭಾಗ್ಯ ಕೊಡು ಅಂತ ಪ್ರಾರ್ಥನೆ ಮಾಡಿ. ದೇವರಿಗೆ ಯಾವಾಗ ಏನ್ ನಾಟಕ ಮಾಡ್ತಾನೆ ಗೊತ್ತಾಗೋದಿಲ್ಲ. ಅಲ್ಲಿ ಸತ್ಯಜ್ಞಾನರ ಕಾಲದಲ್ಲಿ ತಿರುಪತಿ ವೆಂಕಪ್ಪ ನಾಮ ಹಚ್ಕೊಳ್ಳಿಲ್ಲ,
ಸತ್ಯಬೋಧರ ಕಾಲದಲ್ಲಿ ಭುಜಿಸಬೇಕಾದ್ರೆ ವಸ್ತ್ರನೇ ಹಾಕಿಸಿಕೊಳ್ಳಿಲ್ಲ, ವಸ್ತ್ರ ಹಾರಿ ಹೋಗ್ತಾ ಇತ್ತು. ಈಗೇನು ಮಾಡಿದ ಅಂದ್ರೆ ಜೀವ ಯೋನ ಪ್ರಚೋದಯ, ಆ ಸತ್ಯವೇರಿಗೆ ಒಂದು ಉಪಾಯ ಹೊಳಿ. ಸತ್ಯವೇ ತೀರ್ಥ ಶ್ರೀಪಾದಂಗಳವರು ಸಂಚಾರ ಮಾಡುತ್ತಾ ಇರುವಾಗ ಅನೇಕ ಜನ ರಾಜ ಮಹಾರಾಜರು ಅವರ ಶಿಷ್ಯರಾಗಿದ್ದರು. ಮಹಾರಾಷ್ಟ್ರದಲ್ಲಿ ಇರತಕ್ಕಂತಹ ಒಬ್ಬ ಮರಾಠ ದೊಡ್ಡ ರಾಜ, ಅವನು ಇವರ ಶಿಷ್ಯ. ಅವ ತನ್ನ ಮುದ್ರಿ ಹಾಕಿದ ಒಂದು ಪತ್ರ ಇವರಿಗೆ ಕೊಟ್ಟಿದ್ದ, ಅದ ನೆನಪಾಯ್ತು ಅವರಿಗೆ. ಯಾಕೆ ಅಂದ್ರೆ ಈ ಮಠದಲ್ಲಿ ಸ್ವಾಮಿಗಳ ಪೂಜೆ ನಡೆದ ಸಂದರ್ಭದೊಳಗೆ ಬ್ರಾಹ್ಮಣರು ಅದರ ಹೊರಗೆ ನಾನಾ ತರಹದ ಪ್ರಾಕಾರಗಳು, ಕೊನೆಗೆ ಬಿಚ್ಚುಗತ್ತೆಯಿಂದ ಹೊರಗೆ ಪಹರೆ ಮಾಡತಕ್ಕಂತಹ ಜನ ಮುಖ್ಯ ಕಾವಲುಗಾರರು ಮರಾಠ ಜನ ಇದ್ರು. ಸತ್ಯವರು ಬಹಳ ಬುದ್ಧಿವಂತರು, ಅದ ನೆನಪಾಯ್ತು ಅವರಿಗೆ. ಆ ಒಳಗಿನ ಮರಾಠ ಆ ಮಹಾರಾಷ್ಟ್ರದ ರಾಜನ ಮುದ್ರಾ ಇದ್ದ ಪತ್ರಿಕಾ ಹೊರಗೆ ತೆಗೆದ್ರು. ಏ ಬಗ ಅಂದ್ರು, ಕಾಯೇ ಬಗ. ರಂಗಭಟ್ರ ಒದರ್ತಾ ಇದ್ದಾರೆ, ಅದಕ್ಕೆಲ್ಲ ಅವಕಾಶ ಕೊಡಬೇಡಿ ಹಾಗೆ ಹೀಗೆ ಅಂತ. ಆಗ ಇವರು ತಮ್ಮ ರಾಜನ ಮುದ್ರಾ ಇರತಕ್ಕಂತಹ ಮಹಾರಾಷ್ಟ್ರದ ಅಭಿಮಾನ ಅವರಿಗೆ, ಆ ರಾಜಮುದ್ರಾ ಇದ್ದ ಪತ್ರ ಇವರು ತೋರಿಸುವ ಮುಂದೆ ಇವನೇ ಯಾರು ರಂಗಭಟ್ಟ ಡಬ್ಬ ಇದಂದ್ರು ತೂಕಾಯ ಬೋಣ. ಅಂತಿ ಮುದ್ರಾ ಹೇ, ರಾಜಮುದ್ರಾ ಹೇ, ಮಹಾರಾಜಾಚ ಆದೇಶ ಹೇ, ಅಮಿ ಸ್ವಾಮಿನ ಸೋಡ್ನಾರಾಜ್ ಮಧೆ ಸೋಡ್ನಾರಾಜ್ ತೂಕಾಯ ಕರ್ಣ. ಇವೇನ್ ಮಾಡ್ತಾನೆ ರಂಗಭಟ್ಟ ಆದ್ರೆ ಒದರವರಷ್ಟೇ, ಪಹರೆ ಮಾಡುವವರು ಕೈಯಾಗ ಕತ್ತಿ ಪಿಸ್ತೂಲು ಇದ್ದದ್ದು ಅವ್ರ ಕಡೆಗೆ, ಅವರೇ ತಮ್ಮ ಕತ್ತಿ ಪಿಸ್ತೂಲು ಸರಿಸಿಬಿಟ್ರು ಹೋಗಿ ಒಳಗೆ ಅಂತೇಳಿ. ಏನಿದ್ರು ವರ್ಚಸ್ಸು ತೇಜಸ್ಸು ಪಾಂಡಿತ್ಯ ಜ್ಞಾನ ಪೀಠದಲ್ಲಿ ಇದ್ದವರು, ಅನುಸಂಸ್ಥಾನ ಪೂಜೆ ಮಾಡಿದವರು, ಮಧ್ಯದಲ್ಲಿ ಯಾರು ತಡೆಯಲಿಲ್ಲ, ನೇರವಾಗಿ ಹೋದ್ರು. ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರಿಗಂತೂ ಅವರಿಗೆ ಕನಸು ಮನಸ್ಸಿನಲ್ಲಿ ದ್ವೇಷ ಜಗಳ ಗೊತ್ತಿಲ್ಲ, ಕೈ ತೋರಿಸಿ ಕೂಡಿಸಿದ್ರು. ಆಶ್ರಮದಲ್ಲಿ ಸತ್ಯವರ್ಯರು ಜ್ಯೇಷ್ಠರು, ಸತ್ಯವಿಜಯರ ಸಣ್ಣವರು, ಆದ್ರೆ ವಯಸ್ಸಿನಲ್ಲಿ ಸತ್ಯವಿಜಯರೇ ದೊಡ್ಡವರು, ಸತ್ಯವರ್ಯರೇ ಸಣ್ಣವರು. ಆದರೂ ಆಶ್ರಮ ಜ್ಯೇಷ್ಠರು ಗೌರವದಿಂದ ಸ್ಥಳ ತೋರಿಸಿದ್ರು, ಭಕ್ತಿಯಿಂದ ರಾಮದೇವರ ದರ್ಶನ ಮಾಡಿದ್ರು, ತೀರ್ಥಪ್ರಸಾದ ಸ್ವೀಕಾರ ಮಾಡಿ ಅಲ್ಲಿಂದ ಹೊರಡಬೇಕು ಅಂತ ವಿಚಾರ ಮಾಡಿದ್ರು. ಈ ಸಂದರ್ಭದೊಳಗೆ ಅಲ್ಲಿರತಕ್ಕಂತಹ ಒಬ್ಬ ಲಕ್ಕುಂಡಿ ಆನಂದ ತೀರ್ಥಾಚಾರ್ಯರು ಅಂತ ಮಠದ ಮುಖ್ಯಸ್ಥರು, ಅವರಂದ್ರು ಇವತ್ತೇನೋ ಆಯ್ತು ಉಪಾಯವಾಗಿ ಅವರು ಒಳಗೆ ಬಂದ್ರು, ಇವರು ಹೊರಗೆ ಹೋದ್ರು ಅಂತೂ ಈ ಮಹಾರಾಷ್ಟ್ರ ಈ ಕರ್ನಾಟಕ ಆ ರಾಜ ಈ ರಾಜ ಏನೇನೋ ರಾಜಕಾರಣಗಳು ಬಂದು ಮಠದಲ್ಲಿ ಇಬ್ಬಾಗವಾಗುವುದು ಬೇಡ, ಸರಿಯಾಗಿ ವಿಚಾರ ಮಾಡೋಣ. ಏನೋ ಹಳೆ ಕಾಲಕ್ಕೆ ಏನೋ ಯಾರೋ ಸುಳ್ಳು ಮಾತಾಡಿದ ಮಧ್ಯಸ್ಥರ ತಪ್ಪಿಗೆ ಸ್ವಾಮಿಗಳಲ್ಲಿ ಯಾಕೆ ಅಸಮಾಧಾನ ಬರಬೇಕು ಅಂತ ಹೇಳಿ ಸತ್ಯ ವಿಜಯರು ಸತ್ಯವರ್ಯರನ್ನ ಒಂದು ಕಡೆಗೆ ಕೂಡಿಸ್ತಾರೆ. ಕೂಡಿಸಿ ವಿಜ್ಞಾಪನೆ ಮಾಡಿಕೊಳ್ತಾರೆ, ನೋಡಿ ಹೀಗಿದೆ, ನೀವು ಸತ್ಯವರ್ಯರು ಆಶ್ರಮ ಜ್ಯೇಷ್ಠರು, ನೀವು ಆಶ್ರಮದಲ್ಲಿ ಚಿಕ್ಕವರು, ಆದರೂ ವಯಸ್ಸಿನಲ್ಲಿ ಸತ್ಯ ವಿಜಯರು ದೊಡ್ಡವರು ಮತ್ತು ಮಹಾಸಂಸ್ಥಾನವನ್ನ ಪೂಜೆ ಮಾಡ್ತಾ ಇದ್ದಾರೆ, ಆದ್ದರಿಂದ ದಂಡ ಪಲ್ಲಟ ಅಂತಾರೆ. ಅಂದ್ರೆ ಮೊದಲಿಗೆ ತೆಗೆದುಕೊಂಡ ದಂಡವನ್ನು ಇವರಿಗೆ ಕೊಟ್ರೆ ಇವರೇ ಆಶ್ರಮ ಜ್ಯೇಷ್ಠ ಅಂತ ಲೆಕ್ಕ, ಇವರ ದಂಡವನ್ನು ಅವರಿಗೆ ಕೊಟ್ರೆ ಅವರೇ ಆಶ್ರಮದಿಂದ ಕನಿಷ್ಠ ಅಂತ ಲೆಕ್ಕ. ದಂಡವನ್ನು ವ್ಯತ್ಯಾಸ ಮಾಡಿ ಅಂತ ಹೇಳಿದಾಗ ದಂಡ ವ್ಯತ್ಯಾಸ ಮಾಡಿ ನಿಮಗೆ ಅನುಸಂಸ್ಥಾನವನ್ನ ಸತ್ಯಪೂರ್ಣ ತೀರ್ಥರ ಕಾಲದಲ್ಲಿ ಏನು ಕಸಿದುಕೊಂಡಿದ್ರೋ ಅದನ್ನ ಮತ್ತೆ ಕೊಡುತ್ತೇವೆ ಅಂತ ಹೇಳಿ ಮಧ್ಯಸ್ಥಿಕೆ ಮಾಡಿ ಸತ್ಯವಿಜಯರು ಅವಶ್ಯವಾಗಿ ಆಗಲಿ ಅಂತ ಹೇಳಿ ಮತ್ತೆ ವಿಠಲದೇವರನ್ನ ವ್ಯಾಸಮಸ್ತೆಯನ್ನ ಸತ್ಯವರ್ಯರಿಗೆ ಪುನಃ ಕೊಟ್ಟು ಅನುಸಂಸ್ಥಾನ ಕೊಟ್ಟು ನೀವು ಸಂಚಾರಕ್ಕೆ ಹೋಗ್ರಿ, ನಮ್ಮ ತರವಾಯ ನಿಮಗೆ ಮಹಾಸಂಸ್ಥಾನವನ್ನು ಕೊಡುತ್ತೇವೆ ಅಂತ ಹೇಳಿ ರಾಜಿ ಮಾಡಿಕೊಂಡು ಸತ್ಯವರ್ಯ ತೀರ್ಥ ಶ್ರೀಪ ಆವಾಗ ಸತ್ಯಪ್ರಿಯರು ಅಂತ ನಾಮಕರಣ ಮಾಡ್ತಾರೆ. ಸತ್ಯವರ್ಯರು ಅಂತ ಮೊದಲಿಗಿರುತ್ತದೆ, ಮತ್ತೊಮ್ಮೆ ಇವರು ದಂಡ ಪಲ್ಲಟ ಮಾಡಿ ಅನುಸಂಸ್ಥಾನ ಕೊಟ್ಟಾಗ ಸತ್ಯವರ್ಯರು ಎಂಬ ಹೆಸರನ್ನ ತಡೆದು ಸತ್ಯಪ್ರಿಯರು ಅಂತ ನಾಮಕರಣ ಮಾಡಿ ಅವರನ್ನ ಕೊಟ್ಟುಕೊಳ್ಳ. ಆಗ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಪೂರ್ಣ ಭಕ್ತಿಯಿಂದ ಮತ್ತೆ ಅವರ ಅನುಜ್ಞಾದ ಪ್ರಕಾರ ಸಂಚಾರವನ್ನು ಮಾಡ್ತಾ ಗೋದಾವರಿ ತೀರಕ್ಕೆ ಬರ್ತಾರೆ. ಆ ಗೋದಾವರಿ ತೀರಕ್ಕೆ ಬಂದಾಗ ನಿಮ್ಮ ವಿಸಾಜಿ ಪಂತ, ಮೊಹರೋ ಪಂತ, ಎರಡನೇ ಬಾಜಿರಾಯ ಇವರೆಲ್ಲರೂ ಕೂಡ ವಿಶೇಷವಾಗಿ ಆದರ ಮಾಡ್ತಾರೆ, ಅವರೆಲ್ಲರಿಗೂ ಅನುಗ್ರಹವನ್ನ ಮಾಡ್ತಾರೆ. ಇವರೆಲ್ಲ ಈ ಸತ್ಯಪ್ರಿಯರನ್ನು ಕೂಡಿಸಿ ಮಾನ ಮರ್ಯಾದೆ ಪೂಜೆ ಮಾಡುವುದನ್ನು ನೋಡಿ ಬ್ರಿಟಿಷ್ ಅಧಿಕಾರಿ ವಾಟ್ ಇಸ್ ದಿಸ್ ಅಂತ, ನೀವಿಂತಹ ರಾಜ ಮಹಾರಾಜರ ಮಂತ್ರಿಗಳಾಗಿ ಯಾವ್ದೋ ಒಬ್ಬ ಭಿಕ್ಷಕನ ಕರೆದು ಹರ್ಯಾಗೋ ಭಿಕ್ಷಕನ ಕರೆದು ಪಾಗು ಏನ್ ಮಾಡ್ತೀರಿ, ಮಂಗಳಾರತಿ ಏನ್ ಮಾಡ್ತೀರಿ, ಇದೇನು ಮಾಡ್ತೀರಿ, ಇದೇನಿದು, ಐ ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ಅಂತ.
ಅದಕ್ಕಂದ್ರು ಇವರು ಹೀಗೆ, ಇವರು ಇಂತಹ ಮಹಾನುಭಾವರು, ಇವರಲ್ಲಿ ಹೀಗೆ ಪವರ್ ಇರ್ತದೆ, ಆ ಮಾಡಬೇಕು ಹಾಗೆ ಅಂತ ಹೇಳಿದಾಗ, ಹಾಗಾದ್ರೆ ಐ ಕ್ಯಾನ್ ಆಲ್ಸೋ ವರ್ಷಿಪ್ ಅಂದ. ಯು ಕ್ಯಾನ್. ಆಗ ಸತ್ಯಪ್ರಯ ಹೇಳಿದ್ರು, ಅಲ್ಲಿ ದೂರದಲ್ಲಿ ಹಣ್ಣು ಕಾಯಿ ಹೂ ಅಲ್ಲಿ ಸಿಕ್ಕಿ ಅಂತ ಹೇಳು ಇಟ್ಟ. ಇವರು ದೂರಿಂದ ಕೈ ಮಾಡಿದ್ರು, ಅದನ್ನ ಸ್ವೀಕಾರ ಮಾಡಿಕೊಂಡು ಅವನು ಹೋಗಿ ಆ ಬ್ರಿಟಿಷ್ ಅಧಿಕಾರಿಯು ಕೂಡ ಕೃತಾರ್ಥನಾಗ್ತಾನೆ. ಅಲ್ಲಿಂದ ರಾಯಚೂರಿಗೆ ಬರ್ತಾರೆ. ರಾಯಚೂರಿಗೆ ಬಂದಂತಹ ಸಂದರ್ಭದೊಳಗೆ ಈ ತ್ರಿಚನಾಪಲ್ಲಿ ಇತ್ಯಾದಿಗಳಲ್ಲೆಲ್ಲ ವಿಜಯವನ್ನ ಸಂಪಾದನೆ ಮಾಡಿಕೊಂಡು ಫತ್ತೇ ಸಿಂಗ್ ರಾಯಚೂರಿಗೆ ಬರ್ತಾನೆ. ಕರ್ನಾಟಕದಲ್ಲಿಯೂ ನಾನು ವಿಜಯ ಸಾಧಿಸಬೇಕು ಅಂತ ನೋಡ್ರಿ. ಅವನಿಗೆ ಗೊತ್ತಾಗ್ತದೆ ಸತ್ಯಪ್ರಿಯರು ಹರಿ ತಪಸ್ಸುಗಳು, ಅವರ ಕಡೆಯಿಂದ ಮಂತ್ರಾಕ್ಷತೆ ಸಿಕ್ಕರೆ ವಿಜಯ ಸಿಗೋದು ನಿಶ್ಚಿತ, ಅದಕ್ಕಾಗಿ ನಾವೇನ್ ಮಾಡಬೇಕು ಅಂತ. ಆಗ ಫತ್ತೇ ಸಿಂಗ್ ಬಂದು ಸತ್ಯಪ್ರಿಯರಿಗೆ ನಮಸ್ಕಾರ ಮಾಡಿ, ನನಗೆ ಅನುಗ್ರಹ ಮಾಡಬೇಕು, ನಾನು ಮತ್ತೆ ತಮಿಳುನಾಡನ್ನ ನಾವು ಗೆದ್ದಾಗಿದೆ, ಇನ್ನ ಕರ್ನಾಟಕವನ್ನು ಗೆದಿಲಿಕ್ಕೆ ಹೊರಟಿದ್ದೇವೆ, ಆಶೀರ್ವಾದ ಮಾಡಬೇಕು, ಯಥೋ ಧರ್ಮಸ್ತುತೋ ಜಯ ಹಾಗೆ ಅಂತ ಹೇಳಿ ಆಶೀರ್ವಾದವನ್ನ ಮಾಡಿ ಸತ್ಯಪ್ರಿಯರು ಫತ್ತೇ ಸಿಂಗನನ್ನು ಕೊಟ್ಟು ಕಳಿಸ್ತಾರೆ. ಅವನು ಮುಂದೆ ವಿಜಯಶಾಲಿ ಆಗ್ತಾನೆ, ಅದರ ಲಾಭ ಮುಂದೆ ಗೊತ್ತಾಗ್ತದೆ. ಆಮೇಲೆ ಅಲ್ಲಿಂದ ಮೇಲುಕೋಟೆಗೆ ಬರ್ತಾರೆ, ಮೈಸೂರು ಹತ್ರ ಬೆಂಗಳೂರಿಗೆ ಬಂದು ಅಲ್ಲಿಂದ ಮೇಲುಕೋಟೆಗೆ ಬರ್ತಾರೆ. ಮೇಲುಕೋಟೆಗೆ ಬಂದಾಗ ಪ್ರಾಚೀನ ನರಸಿಂಹದೇವರ ದೇವಸ್ಥಾನ, ರಾಜರು ಊರಿನ ಮುಖ್ಯ ಅಧಿಕಾರಿಗಳು ಇವರನ್ನ ದೇವಸ್ಥಾನದ ದರ್ಶನಕ್ಕೆ ಕರೆದುಕೊಂಡು ಹೋಗ್ತಾರೆ. ದೇವಸ್ಥಾನದ ದರ್ಶನಕ್ಕೆ ಕರೆದುಕೊಂಡು ಹೋದಂತಹ ಸಂದರ್ಭದೊಳಗೆ ಪೂಜಾರಿ ಊಟ ಮಾಡಿ ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ಟಿರ್ತಾರೆ, ಬೀಗ ಹಾಕಿರ್ತಾರೆ, ಮಧ್ಯಾಹ್ನ ಇವರು ಹೋಗಿರ್ತಾರೆ. ಅವನನ್ನ ಹುಡುಕ್ಲಿಕ್ಕೆ ಕಳಿಸ್ತಾರೆ, ಬರೋದಿಲ್ಲ. ಹೀಗೆ ನಿಂತಾಗ ಏನಿದು, ಎಂಥ ಕೀಲಿ ಹಾಕಿದ್ದಾರೆ ನೋಡೋಣ ಅಂತ ಹೀಗೆ ಅದಕ್ಕೆ ಕೈ ಹಾಕಿದ್ದಾರೆ, ಪಟ ಅಂತ ಹೊಡೆದು. ಅಲ್ಲಿ ರಾಜನಿಗೆ ಆಶ್ಚರ್ಯ, ಏನಿದು, ಯಾವನೋ ಸನ್ಯಾಸಿ ಸುಮ್ಮನೆ ಬಂದಿದ್ದಾರೆ, ದೇವರು ದರ್ಶನ ಮಾಡಿ ಕಳಿಸೋಣ ಅಂದ್ರೆ ಇವರೇನೋ ಪವಾಡನೆ ತೋರಿಸ್ಬಿಟ್ರಲ್ಲ ಅಂತ ಸಾಷ್ಟಾಂಗ ನಮಸ್ಕಾರ ಹಾಕಿ ಅವನು ಇವರ ದಾಸಾನುದಾಸನಾಗ್ತಾನೆ, ಶಿಷ್ಯನಾಗ್ತಾನೆ. ಅಲ್ಲಿ ನರಸಿಂಹದೇವರ ಅದ್ಭುತವಾದ ಸ್ತೋತ್ರವನ್ನ ಮಾಡಿ ಅವರನ್ನ ಸಂತೋಷಪಡಿಸಿ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಮೇಲುಕೋಟೆಯಿಂದ ಹೊರಡುತ್ತಾರೆ. ಈ ಕಡೆಗೆ ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರ ಸಂಚಾರ ನಡೆಯುತ್ತಿದೆ. ಇವರು ಮಹಾಸಂಸ್ಥಾನದೊಂದಿಗೆ ಇವರು ಸಂಚಾರ ಮಾಡ್ತಾ ಇರ್ತಾರೆ ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರು. ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ಷಡರಣ್ಯ ಅಂತ ಆರಣಿ ಅಂತ ಕರೀತಾರೆ, ಆ ಆರಣಿ ಹತ್ರ ಒಂದು ಕಡೆಗೆ ಬಿಡಾರ ಮಾಡಿರ್ತಾರೆ. ಕೃಷ್ಣಾಜಿ ಪಂತ ಅಂತ ವಿಶೇಷವಾದ ಇವರ ಆತ್ಮೀಯ ಶಿಷ್ಯ, ಅವನು ಇವರಿಗೆ ವಿಶೇಷ ಆದರ ಆತಿಥ್ಯ ಉಪಚಾರ ಎಲ್ಲ ಮಾಡ್ತಾನೆ. ಅವನ ಪಂತ ಅಂದ್ರೆ ಅವನ ರಾಜ ಮಂತ್ರಿ, ಅವನ ರಾಜ ವೆಂಕಟನಾಥ ಅಂತ, ರಾಜ ವೆಂಕಟರಾಯ ವೆಂಕಟನಾಥ ಅಂತ ಆರಣಿ ಮಹಾರಾಜ. ಅಲ್ಲಿ ಒಬ್ಬ ಮುಸಲ್ಮಾನ ರಾಜ ಮುತ್ತಿಗೆ ಹಾಕ್ತಾನೆ, ಅವನ ಹತ್ರ 10,000 ಸೈನಿಕರಿರ್ತಾರೆ, ಇವನು ಇಡೀ ರಾಜ್ಯದೊಳಗೆ 2,000 ಸೈನಿಕರಿದೆ. ಇನ್ನ ಸೋಲೋದು ನಿಶ್ಚಿತ ಅಂತ ತಿಳ್ಕೊಂಡ, ಬಹಳ ಗಾಬರಿ ಆದ. ಕೆಲವರು ಸಲಹೆ ಕೊಟ್ಟರು, ಇಲ್ಲೊಬ್ಬರು ಸನ್ಯಾಸಿಗಳು ಬಂದಿದ್ದಾರೆ, ಅವರ ಆಶೀರ್ವಾದ ಪಡೆದುಕೊಳ್ಳಿ. ರಾಜ, ಏನು ನಮ್ದೇ ಕಥಿ ಆಗಿದೆ, ಇಂಥದ್ರೊಳಗೆ ಎಲ್ಲಿ ಐತಿ ಅಲ್ಲಿ ಇದು ಏನ್ ಸಂಬಂಧ, ಹೋಗೋದಿಲ್ಲ. ಆಮೇಲೆ ರಾತ್ರಿ ಅವನ ಮಗ ರಾಜಕುಮಾರನಿಗೆ ಸ್ವಪ್ನವಾಗ್ತದೆ, ನೋಡಪ್ಪ ಇಂತಲ್ಲಿದ್ದಾರೆ, ಇಂತಹ ಗಿಡದ ಕೆಳಗೆ ಬಿಡಾರ ಮಾಡಿದ್ದಾರೆ, ಅವರ ಅನುಗ್ರಹ ತಗೊಳ್ರಿ, ನಿಮಗೆ ಒಳ್ಳೇದಾಗತ್ತೆ. ಹಾಗೆ ಅವನಿಗೆ ನಿಜವಾಗಿ ವಿಶ್ವಾಸ ಹುಟ್ಟುತ್ತದೆ. ರಾಜಕುಮಾರ, ರಾಜ, ಸಮಸ್ತ ಮಂತ್ರಿಗಳು, ಸೇನಾಧಿಪತಿಗಳೆಲ್ಲ ಸೇರಿ ಬಂದು ಇವರ ಎದುರಿಗೆ ಸಾಷ್ಟಾಂಗ ನಮಸ್ಕಾರವೆರಗಿ ಅನುಗ್ರಹ ಮಾಡಬೇಕು ಅಂತ ತಿಳಿಸ. ಆಗ ಇವರು ವಿಶೇಷವಾಗಿ ಅವರಿಗೆ ಅನುಗ್ರಹವನ್ನ ಮಾಡಿ ಪೂರ್ಣವಾಗಿರತಕ್ಕಂತಹ ಆಶೀರ್ವಾದವನ್ನ ಮಾಡಿ ಯುದ್ಧಕ್ಕೆ ಹೋಗ್ರಿ ಅಂತ ಕೊಟ್ಟು ಕಳಿಸ್ತಾರೆ. ಆಗ ಅವನದು 10,000 ಜನ ಸೈನಿಕರಿರ್ತಾರೆ, ಇವರ ಹತ್ರ 2,500 ಜನ ಸೈನಿಕರಿದ್ದರೂ ಕೂಡ ಅದ್ಭುತವಾದ ರೀತಿಯೊಳಗೆ ಯುದ್ಧವನ್ನ ಆಡಿ ಅವನನ್ನ ಸೋಲಿಸಿ ಇವನು ತಾನು ಗೆಲುವು ಸಂಪಾದನೆ ಮಾಡ್ತಾನೆ. ಅವನಿಗೆ ದೊಡ್ಡ ಆಶ್ಚರ್ಯ, 2,000 ಜನರನ್ನು ಇಟ್ಟುಕೊಂಡು 10,000 ಜನರನ್ನ ನಾನು ಹೇಗೆ ಗೆದ್ದೆ ಅಂತ ಅವನಿಗೆ ಗೊತ್ತಾಗೋದಿಲ್ಲ. ಆಗ ಪೂರ್ಣ ಇವರಿಗೆ ಶಿಷ್ಯನಾಗ್ತಾನೆ, ತನ್ನ ಅರಮನೆಯೊಳಗೇನೆ ಒಂದು ದೊಡ್ಡ ಮಠ ಕಟ್ಟಿಸಿಕೊಟ್ಟು ಇವರಿಗೆ ಅಲ್ಲಿ ವಾಸ ಮಾಡುವುದಕ್ಕೆ ತನ್ನ ಅರಮನೆಯ ಒಂದು ಭಾಗವನ್ನೇ ಬಿಟ್ಟು ಕೊಡ್ತಾನೆ ಆ ವೆಂಕಟರಾಯ. ಅಲ್ಲಿ ಇವರು ಎಷ್ಟೋ ದಿವಸ ವಾಸ ಮಾಡ್ತಾರೆ. ವಾಸ ಮಾಡತಕ್ಕಂತಹ ಸಂದರ್ಭದೊಳಗೆ ಆ ಕೃಷ್ಣಾಜಿ ಪಂತ ಬಂಗಾರದ ವಜ್ರದ ದಾಸಮುಷ್ಟಿ ಸಂಪುಷ್ಟ, ಯಾವುದು ಕಳತನದಲ್ಲಿ ಕಳೆದು ಹೋಯಿತು, ಪುನಃ ಅದಕ್ಕಿಂತಲೂ ಸುಂದರವಾದದ್ದನ್ನು ನಮ್ಮ ಸ್ವಾಮಿಗಳು ಮಾಡಿಸಿದ್ದಾರೆ. ಆ ವಜ್ರ ಖಚಿತವಾದ ಸಂಪುಷ್ಟವನ್ನ ಆ ಆರಣಿ ಮಹಾರಾಜನ ಮಂತ್ರಿಯಾದ ಕೃಷ್ಣಾಜಿ ಪಂತ
ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರಿಗೆ ಕೊಡ್ತಾನೆ. ಆ ಸಂಪುಷ್ಟ ಇಡುವುದಕ್ಕೆ ಒಂದು ಬಂಗಾರದ ಗದ್ದಿಗೆ ಅದಿನ್ನೂ ಅದ ಅದನ್ನ ಕೊಡ್ತಾನೆ. ಹಾಗೂ ಇನ್ನೂ ಅನೇಕ ವಜ್ರ ವೈಡೂರಿ ಆದಿಗಳನ್ನೆಲ್ಲ ಕೊಟ್ಟು ಅವರಿಗೆ ವಿಶೇಷವಾದ ಆಧಾರವನ್ನ ಮಾಡ್ತಾನೆ ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರಿಗೆ. ಈ ಸಂದರ್ಭದೊಳಗೆ ಸತ್ಯಪ್ರಿಯ ತೀರ್ಥರು ಆ ಕಡೆಗೆ ಶ್ರೀರಂಗಪಟ್ಟಣಕ್ಕೆ ಬರ್ತಾರೆ. ಮೇಲುಕೋಟೆಯಿಂದ ಶ್ರೀರಂಗಪಟ್ಟಣಕ್ಕೆ ಸಂಚಾರಕ್ಕೆ ಬರ್ತಾರೆ. ಶ್ರೀರಂಗಪಟ್ಟಣಕ್ಕೆ ಸಂಚಾರಕ್ಕೆ ಬಂದಾಗ ಅಲ್ಲಿರತಕ್ಕಂತಹ ರಾಜರಿಗೆ ವಿಶೇಷವಾಗಿರತಕ್ಕಂತಹ ವೈಭವವನ್ನ ತೋರಿಸಿ ತಮ್ಮ ಮಹಾತ್ಮ್ಯವನ್ನ ತಿಳಿಸಿಕೊಟ್ಟಾಗ ಅವರೆಲ್ಲರಿಗೂ ಸಂತೋಷವಾಗುತ್ತೆ. ಶ್ರೀರಂಗಪಟ್ಟಣ ಇದು ನಾನು ಹೇಳಲಿಕ್ಕೆ ಮರೆತೆ, ವಿದ್ಯಾಧೀಶ ತೀರ್ಥರ ಕಾಲದಿಂದಲೂ ಕೂಡ ಅದು ಮಠಕ್ಕೆ ಬಹಳ ವಿಶೇಷವಾದಂತಹ ಸಂಬಂಧ. ವಿದ್ಯಾಧೀಶ ತೀರ್ಥರ ಕಾಲ ವಿದ್ಯಾಧೀಶ ತೀರ್ಥರು ಶ್ರೀರಂಗಪಟ್ಟಣಕ್ಕೆ ಹೋದ ಸಂದರ್ಭದೊಳಗೆ ಅಲ್ಲಿರುವ ರಾಜನಿಗೆ ಅನ್ನ ನೋಡಿದ್ರೆ ಹುಳ, ಅನ್ನ ಹಾಕಿದ್ರೆ ಎಲೆಯೊಳಗೆ ಅದು ಹುಳ ಕಂಡ ಕಾಣಿಸ್ತದೆ ಅವನಿಗೆ. ಊಟ ಹೇಗೆ ಹೋಗು, ಹುಳ ಹುಳ ಹಾಕಿದ್ರೆ ಹೇಗೆ ಊಟ ಹೋಗ್ಬೇಕು? ಅನ್ನದೊಳಗೆ ಒಂದು ಹುಳ ಬಂದ್ರೆ ಊಟ ಹೋಗೋದಿಲ್ಲ, ಬರೇ ಹುಳನೇ ಕಾಣಿಸಿದ್ರೆ. ಎಲ್ಲಾ ವೈದ್ಯರು ಮಹಾವೈದ್ಯರು ಎಲ್ಲೆಲ್ಲ ಊರುಗಳಿಂದ ಬಂದರು, ಏನಾದರೂ ಅದರಿಂದ ಪರಿಹಾರ ಆಗಲಿಲ್ಲ. ಆಗ ಇವರ ಹತ್ರ ಬಂದಾಗ ಇವರು ತಮ್ಮ ನೈವೇದ್ಯವನ್ನ ರಾಮದೇವರ ನೈವೇದ್ಯವನ್ನ ಅಭಿಮಂತ್ರಣ ಮಾಡಿ ಕೊಟ್ರೆ ಅವನಿಗೇನು ರೋಗ ಇಡೀ ಆಯುಷ್ಯಗಳಿಗೆ ಮುಂದೆ ಇತ್ತೋ ಇಲ್ಲೋ ಅನ್ನೋ ಹಾಗೆ ಸುಗ್ರಾಸ ಭೋಜನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಅವನು ಮೂರ್ನಾಲ್ಕು ಗ್ರಾಮಗಳನ್ನ ಹಾಕಿಕೊಟ್ಟ. ಆ ಮೂರ್ನಾಲ್ಕು ಗ್ರಾಮಗಳನ್ನ ಹಾಕಿಕೊಟ್ಟು ಆ ಗ್ರಾಮವನ್ನ ವೈದ್ಯಾಧೀಶರಿಗೆ ದಾನ ಮಾಡಿ ನಿರಂತರವಾಗಿ ಇಲ್ಲಿ ಹನುಮಂತ ದೇವರ ಸ್ಥಾಪನೆ ರಾಮದೇವರ ಸ್ಥಾಪನೆ ಮಾಡಿ ಪೂಜಾದಿ ಕೈಂಕರ್ಯಗಳು ನಡೆಯಬೇಕು ಅಂತ ಅಪೇಕ್ಷೆಯನ್ನ ವ್ಯಕ್ತ ಮಾಡಿದ. ಅದರಂತೆ ಇವತ್ತಿಗೂ ಅಲ್ಲಿ ಹನುಮಂತ ದೇವರು ರಾಮದೇವರು ವಿದ್ಯಾಧೀಶರು ಪ್ರತಿಷ್ಠಾಪನೆ ಮಾಡಿದ್ದು ಚಲಪ್ರತಿಷ್ಠಾ, ಅದನ್ನು ಎತ್ತಿ ಇಟ್ಟು ಪೂಜೆ ಮಾಡ್ಲಿಕ್ಕೆ ಬರ್ತದೆ. ಆ ಗ್ರಾಮಗಳು ಇವತ್ತಿಗೂ ಇವೆ, ಸರ್ಕಾರ ತೆಗೆದುಕೊಂಡಿದೆ. ಆದ್ರೆ ಅದಕ್ಕೆ ಬರಬೇಕಾಗಿರತಕ್ಕಂತಹ ವರ್ಷಾಸನವನ್ನ ಸರ್ಕಾರ ಇವತ್ತಿಗೂ ಮಠಕ್ಕೆ ಕೊಡ್ತಾ ಇದೆ. ಅದು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ. ಮಧ್ಯದಲ್ಲಿ ಬಿಟ್ಟು ಹೋಗಿತ್ತು ಎಷ್ಟೋ ದಿವಸ, ಅದು ಗೊತ್ತಿದ್ದಿದ್ದಿಲ್ಲ. ಆ ಊರು ಮಠಕ್ಕೆ ಬಂದಂತಹ ಊರು ದಾನ ಕೊಟ್ಟು ಊರು ಅಂತ ಗುರುತು ಇದ್ದಿದ್ದಿಲ್ಲ, ಮರದ ಯಾವುದೋ ಕಾರಣಕ್ಕೆ ಕಳೆದು ಹೋಗಿತ್ತು. ಆ ಊರಿಗೆ ನಮ್ಮ ಶಿಷ್ಯರು ಸಂಚಾರಕ್ಕೆ ಹೋದಾಗ ಯಾವುದೋ ಕಾರಣಕ್ಕೆ ಯಾರದೋ ಒಬ್ಬರು ಮನೆಯೊಳಗೆ ಈ ಪಂಚಮುದ್ರಾಗಳು ಕಂತು ಮಾಧುರ ಚಿನ್ನ ಈ ಬರೀ ಮತ್ತೆ ಅನ್ಯ ಜಾತಿಯ ಜನರ ಊರೊಳಗೆ ಇದ್ಯಾಕೆ ಬಂತು, ಇದೇನಿದು ಇಲ್ಲ ಹಿಂದಕ್ಕೆ ಇದು ಉತ್ತರಾದಿ ಮಠದ ಊರು, ಉತ್ತರಾದಿ ಮಠದ ಮತ್ತೆ ಹಣವನ್ನು ವಸೂಲಿ ಮಾಡುವುದಕ್ಕೋಸ್ಕರವಾಗಿ ಇಲ್ಲಿ ಪಂಡಿತರು ನಿಮ್ಮ ಏಜೆಂಟ್ಗಳು ಬರ್ತಾ ಇದ್ರು, ಬಂದಾಗ ಇಲ್ಲಿ ಅನ್ನಿಕ ಮಾಡಿಕೊಳ್ಳುವುದಕ್ಕೆ ಒಂದು ಪೆಟಿಗೆ ಮುದ್ರಿ ಗೋಪಿಚಂದ್ರ ಇಲ್ಲೇ ಇಟ್ಟಿದ್ರು, ಅದು ಹಂಗೆ ಉಳಿದ ನಮ್ಮ ಮನೆಯೊಳಗೆ ಅಂತ ಹೇಳಿದ್ರು. ಆಯ್ತು, ನೀವೇನೋ ಗತಿ ಹೇಳಲಿಕ್ಕೆ ಹೋಗಿ ನಮಗೆ ಒಳ್ಳೇದು ಕೊಟ್ಟಂಗೆ ಆಯ್ತು ಅಂತ ಹೇಳಿ ಆಮೇಲೆ ಅದು ಸರ್ಕಾರಕ್ಕೆ ಅಪ್ಲೈ ಮಾಡಿದಾಗ ಸರ್ಕಾರ ವರ್ಷಾಸನವನ್ನು ಸ್ಯಾಂಕ್ಷನ್ ಮಾಡಿತು. ಈಗ ಬರ್ತಾ ಇದೆ ಆ ವಿಷಯ ಬೇರೆ. ಅಂತಹ ಸಂಬಂಧ ಶ್ರೀರಂಗಪಟ್ಟಣಕ್ಕೂ ಉತ್ತರಾದಿ ಮಠಕ್ಕೂ ಇರತಕ್ಕಂತಹ ಸಂಬಂಧ. ಅಲ್ಲಿ ಸತ್ಯ ಪ್ರಿಯ ತೀರ್ಥ ಶ್ರೀಪಾದಂಗಳವರು ಹೋಗಿ ವಾಸ್ತವ್ಯ ಮಾಡಿದಾಗ ಮಹಾರಾಜ ಇವರಿಗೆ ಬೆಳ್ಳಿಯ ಎರಡು ಬೆತ್ತಗಳನ್ನ, ಬಂಗಾರದ ಎರಡು ಕವಚ ಹಾಕಿದ ಬೆತ್ತಗಳು, ಅದಕ್ಕೆ ವಜ್ರ ಖಚಿತವಾದಂತಹ ಬಂಗಾರದ ಬೆತ್ತಗಳು, ಇವತ್ತಿಗೂ ಶ್ರೀಮಠದಲ್ಲಿ ಬೆಳ್ಳಿಯ ಬೆತ್ತ ಬಂಗಾರದ ಬೆತ್ತವನ್ನ ಸತ್ಯಪ್ರಿಯರಿಗೆ ಶ್ರೀರಂಗಪಟ್ಟಣದ ಮಹಾರಾಜ ಕೊಟ್ಟದ್ದು ಇವತ್ತಿಗೂ ಉಂಟು. ನೀವೆಲ್ಲ ಅದನ್ನ ನೋಡಿರ್ಲಿಕ್ಕೂ ಸಾಕು, ನೋಡಿದ್ದೀರಿ. ಆದ್ದರಿಂದ ಅಂತಹ ಮರ್ಯಾದೆಯನ್ನ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಶ್ರೀರಂಗಪಟ್ಟಣದ ಮಹಾರಾಜನಿಂದ ಸ್ವೀಕಾರ ಮಾಡಿಕೊಂಡು ಅವರು ಬರ್ತಾರೆ. ಆಮೇಲೆ ಆರಣಿಯಲ್ಲಿ ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳ ಇದ್ದಾಗ ಮಧ್ಯದಲ್ಲಿ ಮತ್ತೆ ನೋಡಿ ಮತ್ತೆ ಕುಹಕ ಪ್ರಾರಂಭ, ಮತ್ತೆ ಸುದ್ದಿ ಹುಟ್ಟಿಸಿ ಬಿಡ್ತಾರೆ. ಡೈರೆಕ್ಟ್ ಮಾತಾಡ್ಲಿಕ್ಕೆ ಫೋನ್ ಇಲ್ಲ, ತಾಳ ಇಲ್ಲ, ಏನಿಲ್ಲ. ಆಗಿನ ಕಾಲದಲ್ಲಿ ಯಾರೇನ್ ಹೇಳ್ತಾರೋದೇ ಖರೆ ಇಲ್ಲ. ಸತ್ಯ ವಿಜಯ ತೀರ್ಥರು ನಿಮಗೆ ಮಹಾಪ್ರೋತ್ಸಾಹ ಕೊಡೋ ವಿಚಾರ ಬಿಟ್ಟಿದ್ದಾರೆ, ಇನ್ಯಾರಿಗೂ ಆಶ್ರಮ ಕೊಡ್ತಾರೆ ಅಂತ ಸತ್ಯಪ್ರಿಯರಿಗೆ ಯಾರೋ ಸುಳ್ಳು ಸುದ್ದಿ ಹೇಳಿಬಿಟ್ಟು ಸುಮ್ಮನೆ ಇವರು ವಚನ ಕೊಟ್ಟಿದ್ದಾರೆ ನಿಮಗೆ ಕೊಡ್ತೇವೆ ಅಂತ, ಮುಗಿದೋಗಿದೆ ಎಲ್ಲ. ಆದ್ರೂ ಸುಳ್ಳು ಸುದ್ದಿ ಹೊಡ್ತು, ಅದು ಅವರಿಗೆ ಮನಸ್ಸಿಗೆ ನೋವಾಗಿ, ಹಾಗಾದ್ರೆ ನಮಗೆ ಇದ್ದ ಅನುಸಂಸ್ಥಾನ ಮತ್ತೆ ಕಸ್ಕೊಂಡಾರಪ್ಪ ಅಂತ ಹೇಳಿ ನಾವು ಅವ್ರ ಹತ್ರ ಹೋಗೋದೇ ಬೇಡ ಅಂತ ಇವರು ಬೇರೆ ಕಡೆಗೆ ಸಂಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟು. ಆರಣಿಯಲ್ಲಿ ಇವರಿದ್ದಾರೆ, ಹೇಳಿ ಕಳಿಸ್ತಾರೆ, ಹೇಳಿ ಕಳಿಸ್ತಾರೆ, ಬರ್ತಾ ಇಲ್ಲ, ಬರ್ತಾ ಇಲ್ಲ, ಬರ್ತಾ ಇಲ್ಲ. ದೇಹಾವಸಾನವಾಗುವ ಸಂದರ್ಭ ಬಂತು. ಆಗ ಅಲ್ಲಿಯ ರಾಜನಿಗೆ ಕರೆದು ವೆಂಕಟರಾಯರಿಗೆ ಹೇಳ್ತಾರೆ, ನೋಡಪ್ಪ ನನಗೆ ಈಗ ಅಂತ್ಯಕಾಲ ಬಂದಿದೆ, ರಾಮದೇವರನ್ನು ನಾವು ಅವರಿಗೆ ಕೊಡುತ್ತೇವೆ ಅಂತ ವಚನ ಕೊಟ್ಟಿದ್ದೇವೆ, ಅವರಿಗೆ ಕೊಡುತ್ತೇವೆ. ನೋಡಿ ಇವರ ನಿರ್ಧಾರ ಎಷ್ಟು ಗಟ್ಟಿಯಾಗಿದೆ, ಅವರಿಗೆ ಕೊಡಬೇಕು. ಆದ್ರೆ ಅವರ ಸಮೀಪದಲ್ಲಿ ಇಲ್ಲ, ಆದ್ರಿಂದ ನಿನ್ನ ಅರಮನೆಯೊಳಗೆ ಒಂದು ಕೋಲಿ ನಮಗೆ ಬಿಟ್ಟುಕೊಡು, ಆ ಒಂದು ಟಿಜೋರಿ ಕೊಡು, ಆ ಟಿಜೋರಿ ಒಳಗೆ ಆ ಕೋಲಿ ಒಳಗೆ ಹಾಕಿ ಬೀಗ ಹಾಕಿ ಆ ಬೀಗದ ಕಾಯಿ ನಿನ್ನ ಕೈಯಲ್ಲಿ ಕೊಡ್ತೇನೆ, ಯಾವತ್ತು ಸತ್ಯಪ್ರಿಯರು ಬರ್ತಾರೋ ಅವತ್ತಿನ ದಿವಸ ಅವರ ಕೈಯಲ್ಲಿ ಕೊಡು ಅಂತ ಹೇಳ್ತಾನೆ. ಆಗ ಅಲ್ಲಿ ಊರಲ್ಲಿ ನೂರಾರು ಜನ ವಿದ್ವಾಂಸರು, ಆ ವಿದ್ವಾಂಸರಿಗೆಲ್ಲ ಆಜ್ಞೆ ಮಾಡ್ತಾರೆ, ನಿಮ್ದೇನು ಕೆಲಸ,
ಈ ಬಾಗಿಲದ ಎದುರಿಗೆ ಬಂದು ನಿತ್ಯ ಸಂಪೂರ್ಣ ದ್ವಾದಶ ಸ್ತೋತ್ರ ವಿಷ್ಣು ಸಹಸ್ರನಾಮ ವೇದಗಳನ್ನ ಪಾರಾಯಣ ಮಾಡಬೇಕು. ಆ ಬಾಗಿಲದ ಎದುರಿಗೇನೆ ಹೂವು ತುಳಸಿಗಳನ್ನ ಇಟ್ಟು ನೀವೇನು ಊಟ ಮಾಡ್ತೀರೋ ಆ ಮಹಾನೈವೇದ್ಯವನ್ನ ಅಲ್ಲಿ ತಂದಿಟ್ಟು ಒಯ್ಯುವುದಷ್ಟೇ. ಆ ಹೂವು ತುಳಸಿ ಮಹಾನೈವೇದ್ಯ ಶ್ರೀಮದಾಚಾರ್ಯ ಪೂಜಾ ಮಾಡ್ತಾರೆ ಅಂತ ಅನುಸಂಧಾನ. ನೀವು ನೈವೇದ್ಯ ಇಡಬೇಕು, ಹೂ ತುಳಸಿ ಇಡಬೇಕು, ದ್ವಾದಶ ಸ್ತೋತ್ರ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು ಎದ್ದು ಹೋಗ್ಬೇಕು ಆಗಲಿ ಅಂತ ಹೇಳ್ತಾರೆ. ಆ ಪ್ರಕಾರ ಎಷ್ಟೋ ದಿವಸ ಅಲ್ಲಿ ವಿದ್ವಾಂಸರು ಪಾರಾಯಣ ಮಾಡ್ತಾರೆ, ಊಟ ಮಾಡ್ತಾರೆ, ಪಾರಾಯಣ ಮಾಡ್ತಾರೆ, ಊಟ ಮಾಡ್ತಾರೆ, ರಾಮದೇವರ ದರ್ಶನ ಆಗ್ತಾ ಇಲ್ಲ, ಕಾಯ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಸತ್ಯಸ್ಥರಿಗೆ ಈ ವಿಷಯ ಗೊತ್ತಾಯ್ತು. ಬಹಳ ಮನಸ್ಸಿಗೆ ಯಾರ ಮೇಲೂ ನಾನು ವಿಶ್ವಾಸ ಇಟ್ಟಿಲ್ಲ, ನನ್ನ ಸಲುವಾಗಿ ಪಾಪ ಇಷ್ಟು ಮಾಡಿದ್ದಾರೆ ಅಂತ ಹೇಳಿ ಭಾವಿಸಿ ಬರ್ತಾರೆ. ಆರಣಿಗೆ ಆ ಮಹಾರಾಜನ ಹತ್ರ ಬಂದು ನೇರವಾಗಿ ಆ ರಾಮದೇವರನ್ನ ಸ್ವೀಕಾರ ಮಾಡಬೇಕು ಅಂತ ಬರ್ತಾರೆ. ಏನು ಮಾಡಿದ್ರು ಆ ರಾಮದೇವರ ಬೀಗ ತೆಗಿತಾ ಇಲ್ಲ, ಪೆಟ್ಟಿಗೆ ತೆಗೆದುಕೊಳ್ಳಿಕ್ ಆಗ್ತಾನೆ ಇಲ್ಲ. ಇದೇ ಬೀಗ ಹೌದು, ಇದೇ ಬೀಗ, ಏನು ಮಾಡಿದ್ರು ಆ ಬೀಗ ತೆಗಿತಾ ಇಲ್ಲ. ಆಶ್ಚರ್ಯವಾಗಿದೆ, ರಾಜನಿಗೆ ಆಶ್ಚರ್ಯ, ಇವರಿಗೆ ಆಶ್ಚರ್ಯ, ಇದೇನಪ್ಪ ದಿವಸ ತೆಗೆಯುವ ಬಾಗಿಲ ಇದೇನಾಯ್ತು. ಆಗ ಇವರಿಗೆ ಬಂದ ತಕ್ಷಣ ನಾನು ದೇವರ ಹತ್ರ ಬಂದೆ, ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಂಗ ಮುಗುತಿ. ಇಲ್ಲಿ ಹತ್ತಿರದಲ್ಲಿ ವೃಂದಾವನಸ್ಥರಾಗಿದ್ದಾರೆ, ಅವರ ದರ್ಶನ ಮಾಡಿ ಅವರ ಅನುಜ್ಞೆ ತೆಗೆದುಕೊಳ್ಳದೆ ನಾನು ಇಲ್ಲಿ ಬಂದ್ರೆ ರಾಮದೇವರು ಹೇಗೆ ನನಗೆ ಒಲಿಯಲಿಕ್ಕೆ ಸಾಧ್ಯ ಅಂತ ಅವರಿಗೆ ತಕ್ಷಣಕ್ಕೆ, ಅವರಿಗೇನು ಹೋಗಬಾರದು ಅಂತಿರಲಿಲ್ಲ, ತಕ್ಷಣಕ್ಕೆ ಅದು ನೆನಪಾಗಿದೆ. ನೆನಪಾದ ತಕ್ಷಣ ಭಾವಿಸಿ ಬರ್ತಾರೆ. ಆಗ ಮಾಡಿದ ಶ್ಲೋಕ ಅದು, ಬಂಧುತ್ವಂ ಗುರುರಿಷ್ಟ ದೈವತಮಿತಿ ತ್ವತ್ಪಾದ ಪಂಕೇರುಣಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಹಿ ಚಿತ್ತಂ ಮದ್ಗುಣ ದೋಷ ಚಿಂತನ ವಿಧೌ ನೂನಂ ಮನಾಂ ಆಕ್ರತಃ ನಾನ್ಯಾಮೇ ಗತಿರಸ್ತಿ ಸತ್ಯ ವಿಜಯ ಸ್ವಾಮಿನ್ ಸ್ವಗಂಧಿಮ್ಮಿನ. ನಿಮ್ಮನ್ನು ಬಿಟ್ಟರೆ ನನಗೆ ಬೇರೆ ಗತಿ ಇಲ್ಲ, ಉದ್ಧಾರ ಮಾಡಬೇಕು ಅಂತ ಸತ್ಯ ವಿಜಯರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಬರ್ತಾರೆ. ಬಾಗಿಲ ತೆಗಿತು, ರಾಮದೇವರ ಪೆಟ್ಟಿಗೆಯನ್ನು ಸುಲಭವಾಗಿ ಸ್ವೀಕಾರ ಮಾಡಿಕೊಂಡು ಪೂಜೆಯನ್ನು ಮಾಡುತ್ತಾರೆ. ಇಡೀ ಊರು ಜನರಿಗೆ ಸತ್ಯಪ್ರಿಯರ ಭಕ್ತಿ, ಸತ್ಯ ವಿಜಯರ ಅನುಗ್ರಹ, ರಾಮದೇವರ ಸಂಕಲ್ಪ ಇವುಗಳೆಲ್ಲವನ್ನು ನೋಡಿ ಅತ್ಯಾಶ್ಚರ್ಯವಾಗ್ತದೆ, ಪರಮಾನಂದವಾಗ್ತದೆ. ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ದಿಗ್ವಿಜಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಬಂಧುತ್ವಂ ಗುರುರಿಷ್ಟ ದೈವತಮಿತಿ ಎಂಬ ಶ್ಲೋಕ ಸತ್ಯಪ್ರಿಯ ತೀರ್ಥರು ರಾಮದೇವರನ್ನ ಸ್ವೀಕಾರ ಮಾಡುವಾಗ ಸತ್ಯ ವಿಜಯರ ಮೇಲೆ ಮಾಡಿರತಕ್ಕಂತಹ ಶ್ಲೋಕ. ಅದನ್ನ ನಮ್ಮ ಗುರುಗಳು ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರಿಗೆ ಹೇಳಿ, ಚಿತ್ತಂ ಮದ್ಗುಣ ದೋಷ ಚಿಂತನ ವಿಧು ನೂನಂ ಮನಾಂಗ್ಮಾ ಕೃತಃ ಶ್ರೀ ಸತ್ಯಾಭಿಜ್ಞ ಗುರು ಸ್ವಗಂಧಯುಗಲಂ ಹಿತ್ವಾನಮೇ ಸದ್ಗತಿ ಅಂತ ಪ್ರತಿನಿತ್ಯ ಪಾಠ ಕಾಲದಲ್ಲಿ ಅದನ್ನ ಪಠನ ಮಾಡತಕ್ಕಂತಹ ಸಂದರ್ಭ. ಈಗ ಆ ಶ್ಲೋಕವನ್ನು ಏನೇನೋ ಮಾಡಿ ಎಷ್ಟೋ ಎಷ್ಟು ಮಾಡಿ ಎಲ್ಲೆಲ್ಲೋ ಬಳಸ್ತಾರೆ, ಇರಲಿ, ಆ ವಿಷಯ ಬೇರೆ. ಅದು ಮೂಲಭೂತವಾದದ್ದು ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರಿಗೆ ಇರತಕ್ಕಂತಹ ಶ್ಲೋಕ. ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದ ಸಂಸ್ಥಾನವನ್ನ ಸ್ವೀಕಾರ ಮಾಡಿ ಮಾಡಿಕೊಂಡು ಅಲ್ಲಿಂದ ಸಂಸ್ಥಾನದಿಂದ ಹೊರಡ್ತಾರೆ ಜ್ಞಾನಿಗಳು. ಶ್ಯಾಮಕವಿ ಅಂತ ದೊಡ್ಡ ಪಂಡಿತ, 108 ಗ್ರಂಥಗಳನ್ನು ಬರೆದಿದ್ದಾನೆ, 108 ಗ್ರಂಥಗಳನ್ನು ಬರೆದಿದ್ದಾನೆ ಶ್ಯಾಮಕವಿ. 104 ಗ್ರಂಥಗಳನ್ನು ಬರೆದವರು ವಿಜಯೇಂದ್ರರು, ವಾದಿರಾಜರು, ಇವರದೆಲ್ಲ ನಾವು ಕೇಳ್ತೇವಲ್ಲ. ಹಾಗೆ 108 ಗ್ರಂಥಗಳನ್ನು ಬರೆದಂತಹ ಮಹಾ ದಿಗ್ಗಜ ಪಂಡಿತ ಶ್ಯಾಮಕವಿ. ಸತ್ಯಪ್ರಿಯರ ಜೊತೆಗೆ ವಾಕ್ಯಾರ್ಥವನ್ನ ಮಾಡಿ ನತಮಸ್ತಕನಾಗಿ ಶರಣಾಗತನಾಗ್ತಾನೆ. ಶರಣಾಗತನಾಗಿ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರಿಗೆ ವಿಚಿತ್ರವಾದ ಭಕ್ತಿಯನ್ನು ಮಾಡ್ತಾನೆ. ಅಷ್ಟೇ ಅಲ್ಲದೆ ಪ್ರಚಂಡ ರಾಹುದಯ ಎಂಬ ಒಂದು ಗ್ರಂಥವನ್ನೇ ಇವರ ಮೇಲೆ ರಚನೆ ಮಾಡುತ್ತೆ. ಅವತ್ತು ಅದ್ವೈತ ಮತದಲ್ಲಿ ಪ್ರಚಂಡ ಸೂರ್ಯೋದಯ ಅಂತ ಅಲ್ಲ, ಸಂಕಲ್ಪ ಸೂರ್ಯೋದಯ ಅಂತ ಒಂದು ಗ್ರಂಥ ಆಯ್ತು. ರಾಮಾನುಜ ಮತದಲ್ಲಿ ಪ್ರಬೋಧ ಚಂದ್ರೋದಯ ಅಂತ ಒಂದು ನಾಟಕ ಬಂತು. ಒಂದು ಮತದೊಳಗೆ ಸೂರ್ಯ ಹುಟ್ಟಿದ, ಇನ್ನೊಂದು ಮತದೊಳಗೆ ಚಂದ್ರ ಹುಟ್ಟಿದ, ಇನ್ನು ಮಧು ಮತದೊಳಗೆ ಏನ್ ಹುಟ್ಟಬೇಕು ಅಂತ ಈ ಶ್ಯಾಮಕವಿ ಏನ್ ಮಾಡಿದ, ಪ್ರಚಂಡ ರಾಹುದಯ ಅಂತ ಇವನು ಬರದ. ಚಂದ್ರ ಇಬ್ಬರಿಗೂ ಕಪ್ಪು ಬಡಿಯತಕ್ಕಂತಹ ರಾಹುದಯ ಅಂತ ಇವನು ಗ್ರಂಥ ಬರದ. ಆ ಗ್ರಂಥದೊಳಗೆ ಇನ್ನೇನು ಥೀಮ್ ಇಲ್ಲ. ಆ ಡ್ರಾಮಾದೊಳಗಿನ ಥೀಮ್ ಮುಖ್ಯವಾದದ್ದು ಅಂದ್ರೆ ಶ್ರೀಮದಾಚಾರ್ಯರ ಸಿದ್ಧಾಂತದ ಹಿರಿಮೆಯನ್ನು ಪ್ರತಿಪಾದನೆ ಮಾಡುವುದು. ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಭಾಗದಲ್ಲಿ ಯಾವ ರೀತಿಯಾಗಿ ಪ್ರತಿವಾದಿಗಳನ್ನ ಸೋಲಿಸಿದರು ಅಂತನ್ನೋದನ್ನ ಹೇಳೋದು, ಇದನ್ನ ಮುಖ್ಯವಾಗಿಟ್ಟುಕೊಂಡು ಆ ಗ್ರಂಥವನ್ನ ಬರೀತಾನೆ. ಅಂತಹ ಮಹಾಪ್ರಚಂಡ ಕವಿ ಅದು ಮುಖ್ಯ, 108 ಗ್ರಂಥಗಳನ್ನ ಬರೆದ ದಿಗ್ಗಜ ಪಂಡಿತ ಅವನು ಮಾರ್ಗ ದೀಕ್ಷೆಯನ್ನ ತೆಗೆದುಕೊಂಡು ಇವರ ಮೇಲೆ ಗ್ರಂಥವನ್ನ ಬರೀತಾನೆ. ಇವರು ಆ ಗ್ರಂಥದೊಳಗೆ ಹೇಳುವಾಗ, ಇವರು ಕಾಶಿಗೆ ಹೋದಾಗ ಅಲ್ಲೆಲ್ಲಾ ಕಡೆಗೆ ವಾಕ್ಯಾರ್ಥವನ್ನ ಮಾಡಿ ವಾದ ವಿವಾದದಲ್ಲಿ ಜನರನ್ನ ಸೋಲಿಸಿ ಅಕ್ಷೋಭಿಸಿರ್ತಾರಂತ ಇವರು ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡ್ತಾರೆ.
ಆ ವಿಜಯಸ್ತಂಭದ ಸ್ಥಾಪನೆ ಮಾಡಿದಾಗ ಕವಿಯ ಕಲ್ಪನೆ, ಆ ವಿಜಯಸ್ತಂಭ ಎಷ್ಟು ಎತ್ತರಿತ್ತು ಅಂತಂದ್ರೆ ಸೂರ್ಯಚಂದ್ರರು ಆ ವಿಜಯಸ್ತಂಭವನ್ನ ಸ್ಥಾಪನೆ ಮಾಡಿದ್ದರು ವಾರಾಣಸಿಯಲ್ಲಿ ಅಂತ ಸತ್ಯಪ್ರಿಯತೀರ್ಥ ಶ್ರೀಪಾದಂಗಳವರ ಬಗ್ಗೆ ಶ್ಯಾಮಕವಿಗಳು ವರ್ಣನೆ ಮಾಡ್ತಾರೆ. ಯಹ ಕ್ಷಾಂತೌ ಭವತಿ ಸ್ವಯಂ ಭವತಿ ಭೂಜಾಜಾನಿ ಸಂಸೇವನೆ ಗಾಂಧೀ ಅಂಬುಧಯತ್ಯಗೌಹರಣೆ ಗಂಗಾತಿಧೀಶೋಧನೆ ಶೀಷತ್ಯರ್ಥ ವಿವೇಚನೆ ಗುರುವತಿ ಶ್ರೀರಾಮತಿ ಪ್ರಾಥವೇ ಸಂಬಂಧೇ ಮದಭೀಷ್ಟ ಸಂತತಿಗರಂ ಸತ್ಯಪ್ರಿಯಾಖ್ಯಂ ಗುರುಂ ಅಂತ ಹೇಳ್ತಾ ಇರುವಾಗ ಇವರು ಯಹ ಕ್ಷಾಂತೌ ಭವತಿ ಕ್ಷಮಾಗುಣದಲ್ಲಿ ಭೂಮಿಯಂತೆ ಇದ್ದಾರೆ. ರಾಮದೇವರ ಪೂಜೆ ಮಾಡುವ ವಿಷಯದಲ್ಲಿ ಸ್ವಯಂ ಭವತಿ ಬ್ರಹ್ಮದೇವರಂತೆ ತೋರುತ್ತಾರೆ. ಗಾಂಭೀರ್ಯೇ ಅಂಬುಧಯತಿ ಸಮುದ್ರದಂತೆ ಸಮುದ್ರ ಇವ ಗಾಂಭೀರ್ಯೇ ಧೈರ್ಯೇಣ ಹಿಮವಾಣಿವ ಗಾಂಭೀರ್ಯದಲ್ಲಿ ಸಮುದ್ರದಂತೆ ಇದ್ದಾರೆ. ಅಗೌಗಹರಣೇ ಗಂಗಾತಿ ಪಾಪಗಳನ್ನು ಕಳೆಯುವ ವಿಷಯದಲ್ಲಿ ಗಂಗಾನದಿಯಂತಿದ್ದಾರೆ. ತಾ ಪ್ರತ್ಯಯಂತವಾದ ಶಬ್ದದ ಮುಂದೆ ಈ ಆಚಾರಾರ್ಥಕವಾದಂತಹ ಪ್ರತ್ಯಯ ಬರೋದಿಲ್ಲ. ಬಾಲ ಮನೋರಮಾದಲ್ಲಿ ಅದನ್ನ ಖಂಡನ ಮಾಡ್ತಾನೆ. ತಾ ಪ್ರತ್ಯಯಂತವಾದ ಶಬ್ದದ ಮುಂದೆ ಮತ್ತೆ ಈ ತರಹ ಗಂಗಾ ಇವ ಆಚರತಿ ಅಂತ ಅನ್ನೋದನ್ನ ಹೇಳಬಾರದು ಅಂತ. ಆದರೆ ಶ್ಯಾಮಕವಿ ಅಂತಾನೆ, ಎಲ್ಲಿಗೆ ವ್ಯಾಕರಣ? ಇಂತಹ ಮಹಾನುಭಾವರಾಗಿರತಕ್ಕಂತಹ ಇವರನ್ನ ವರ್ಣನೆ ಮಾಡ್ತಾ ಇರುವಾಗ ಆ ಗಂಗಾದೇವಿ ಎಲ್ಲರ ದೃಷ್ಟಾಂತ ಕೊಟ್ಟು ನನ್ನನ್ನೇ ಯಾಕೆ ಬಿಡ್ತೀವೋ ಮಹಾರಾಯ, ನಾ ಟಾಪ್ ಪ್ರತ್ಯಯ ಹಚ್ಚಿಕೊಂಡಿದ್ದೆ ನಿನಗೆ ಬಾಧಕ ಆಯ್ತೇನು ನನ್ನ ಶಿಡಿ ಅಂತಂದಿದ್ದಕ್ಕೆ ಆ ವ್ಯಾಕರಣದ ನಿಯಮವನ್ನ ಕಿತ್ತು ಹಿಡಿದು ಗಂಗಾತಿ ಧೀಶೋಧನೆ ಶೇಷತಿ ಅರ್ಥ ವಿವೇಚನೆ ಗುರುವತಿ ಶ್ರೀರಾಮತಿ ಪ್ರಾಥವೆ ಸಂಬಂಧೇ ಮದವಿಷ್ಟ ಸಂತತಿಕರಂ ಸತ್ಯಪ್ರಿಯ ಅಖ್ಯಂಗುರುಂ ಅಂತ ಆಡಿದ್ದಾರೆ. ಅಂತಹ ಮಹಾಮೇಧಾವಿಗಳು ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು. ಅಂತಹ ಸತ್ಯಪ್ರಿಯ ತೀರ್ಥರು ಆ ಶ್ಯಾಮಕವಿಯನ್ನ ಸೋಲಿಸಿ ಇನ್ನೂ ಅನೇಕ ಕಡೆಗೆ ವಾದ ವಿವಾದಾದಿಗಳನ್ನ ಮಾಡ್ತಾ ಜಗತ್ತಿನಲ್ಲಿ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತೈತ್ತರಿಯ ಭಾಷ್ಯಕ್ಕೆ ಟಿಪ್ಪಣಿಯನ್ನು ಬರೆದಿದ್ದಾರೆ. ದೊಡ್ಡಾಚಾರ್ಯರು ಹೋದ ಮೇಲೆ ನೀವು ಗುಲ್ಬರ್ಗಾಕ್ ಹೋದಾಗ ರಂಗಂಪೇಟೆ ರಾಮಾಚಾರ್ಯರ ಮನೆಯಿಂದ ಅನೇಕ ಪುಸ್ತಕಗಳನ್ನು ತೆಗೆದುಕೊಂಡು ಬಂದಿರಿ. ಅದರೊಳಗೆ ಆ ಪುಸ್ತಕ ಇದೆ, ತೈತ್ತರಿಯ ಭಾಷ್ಯಕ್ಕೆ ಸತ್ಯಪ್ರಿಯರು ಬರೆದಿರತಕ್ಕಂತಹ ವ್ಯಾಖ್ಯಾನ. ಮಾಂಡೂಕ ಭಾಷ್ಯಕ್ಕೆ ಟಿಪ್ಪಣಿ ಬರೆದಿದ್ದಾರೆ, ಅದನ್ನ ಶ್ರೀಮಠದಿಂದ ಸ್ವಲ್ಪ ದಿವಸಗಳ ಹಿಂದೆ ಮುದ್ರಣ ಮಾಡಲಾಗಿದೆ. ಆಮೇಲೆ ತತ್ವಪ್ರಕಾಶಿಕಕ್ಕೆ ಟಿಪ್ಪಣಿ ಇದೆ, ಚಂದ್ರಿಕಾ ಟಿಪ್ಪಣಿ ಇದೆ. ಇವೆಲ್ಲ ನಮ್ಮ ಸ್ವಾಮಿಗಳ ಸಂಗ್ರಹದಲ್ಲಿ ಇದೆ. ಚಂದ್ರಿಕಾಕ್ಕೆ, ತತ್ವ ಪ್ರಕಾಶಿಕಕ್ಕೆ, ಮಾಂಡೂಕಕ್ಕೆ, ತೈತ್ತಿರಿಯಕ್ಕೆ ಟಿಪ್ಪಣಿ ಬರೆದಿದ್ದಾರೆ. ಜಯತೀರ್ಥ ಸ್ತುತಿಯನ್ನು ಮಾಡಿದ್ದಾರೆ. ಧಾಟಿ ಶ್ರೀ ಜಯತೀರ್ಥವರಿಯ ವಚಸಾಂ ಜಟೀಭವತ್ಸ್ವರ್ಧುನೀನ್ ಪಾಟೀರಾನಿಲ ಫುಲ್ಲ ಮಲ್ಲಿ ಸಮನೋ ಎಂಬಂತಹ ಅದ್ಭುತವಾದ ಸ್ತೋತ್ರ ಅದು. ಸತ್ಯಪ್ರಿಯತೀರ್ಥ ಶ್ರೀಪಾದಂಗಳವರು ಮಾಡಿರತಕ್ಕಂತಹ ಸ್ತೋತ್ರ. ಮಾನಾಮಧುರದಲ್ಲಿ ಒಂದ್ಸಲ ಸತ್ಯಪ್ರಿಯತೀರ್ಥ ಶ್ರೀಪಾದಂಗಳವರು ಬಿಡಾರ ಮಾಡಿದ ಸಂದರ್ಭದಲ್ಲಿ ಅಲ್ಲಿರತಕ್ಕಂತಹ ಅನೇಕ ಮುಸಲ್ಮಾನರು ಇವರಿಗೆ ಪೀಡು ಕೊಡ್ಲಿಕ್ಕೆ ಬಂದಾಗ ವಾಯುದೇವರಿಗೆ ಪ್ರಾರ್ಥನೆ ಮಾಡಿದರೆ ಆ ಕೋತಿಗಳೆಲ್ಲ ಹೋಗಿ ಅವರ ಮಾರಿ ಹರ್ಕೊಳ್ತದೆ. ಆಗ ಆ ರಾಜನಿಗೆ ಬಹಳ ಪಶ್ಚಾತ್ತಾಪವಾಗಿ ಇವರಿಗೆ ಅನೇಕ ಭೂಮಿಗಳನ್ನ ಬರೆದು ಕೊಡ್ತಾನೆ. ಇವತ್ತಿಗೂ ಈವನ್ ಟುಡೇ ಅಲ್ಲಿರತಕ್ಕಂತಹ ಎಲ್ಲ ಆ ಹೊಲಗಳು ಸತ್ಯಪ್ರಿಯತೀರ್ಥ ಶ್ರೀಪಾದಂಗಳವರಿಗೆ ಭತ್ತಗಳನ್ನ ಕಳಿಸಿ ಸತ್ಯಪ್ರಿಯರ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವುಗಳಿಗೆಲ್ಲ ಅನೇಕ ಮಂಜುಕುಳಂ ನತ್ತಪರಕಿ ಇದೆಲ್ಲ ಹೆಸರುಗಳಿವೆ. ಆ ಹೆಸರುಗಳಿಗೆಲ್ಲ ಅರ್ಥ ಇದೆ. ಆ ನಾನಾ ವಿಧವಾಗಿರತಕ್ಕಂತಹ ಅವರ ಪವಾಡಗಳನ್ನ ಅವರು ತೋರಿಸ್ತಾರೆ. ಇವರ ಹೆಜ್ಜೆ ಇಟ್ಟಲ್ಲೆಲ್ಲ ವಿಶೇಷವಾಗಿ ಆ ಬೆಳೆ ಬೆಳೀತದೆ ಮತ್ತು ಅರಿಶಿಣದ ಅನೇಕ ವಿಚಿತ್ರವಾದ ಸೃಷ್ಟಿಯನ್ನು ಮಾಡ್ತಾರೆ. ಆ ಅವರು ತೋರಿಸಿದ ಪವಾಡಗಳ ಮೇಲೆ ಆ ಊರುಗಳಿಗೆ ಆ ಹೆಸರುಗಳು ಬಂದಿದೆ. ಸತ್ಯ ವಿಜಯನಗರ ಅಂತ ಇವತ್ತು ಸಂಪೂರ್ಣವಾದ ಆ ಸತ್ಯ ವಿಜಯರು ಇರುವಂತಹ ಊರಿಗೆ ಇವತ್ತಿಗೂ ಸತ್ಯ ವಿಜಯನಗರ ಅಂತ ಹೆಸರಿನೊಳಗೆ ಆ ಊರು ನಾವು ಕಾಣುತ್ತೇವೆ. ಆ ರೀತಿ ಸತ್ಯಪ್ರೀತೀರ್ಥ ಶ್ರೀಪಾದಂಗಳವರು ತಮ್ಮ ಸುತ್ತಲಿರುವಂತಹ ಎಲ್ಲ ಊರುಗಳನ್ನ ವಶಪಡಿಸಿಕೊಂಡು ತಾವು ಮಾನಾಮಧುರೆಯಲ್ಲಿ ವಿಶೇಷವಾಗಿ ವಾಸ್ತವ್ಯವನ್ನ ಮಾಡಿ ಅಲ್ಲಿ ವೃಂದಾವನಸ್ಥರಾಗ್ತಾರೆ. ಇನ್ನೂ ಅನೇಕ ಮಹಿಮೆಗಳು ಸತ್ಯಪ್ರೀತೀರ್ಥ ಶ್ರೀಪಾದಂಗಳವರ ಬಗ್ಗೆ ತಿಳಿಯಬೇಕಾದದ್ದು ಉಂಟು. ಮತ್ತೆ 13ನೇ ತಾರೀಕಿನಿಂದ ಪ್ರೀತೀರ್ಥ ಶ್ರೀಪಾದಂಗಳವರ ಚರಿತ್ರೆಯನ್ನ ನೀವೆಲ್ಲ ಕೇಳಿದ್ದೀರಿ. ಸಮಯ ಆಗಿದೆ. ಮಹಾನುಭಾವರ ಅದ್ಭುತವಾದ ದಿಗ್ವಿಜಯ, ಮೃತನನ್ನ ಜನ್ಮ ಕೊಟ್ಟು ಬದುಕಿಸಿದಂತಹ ಅದ್ಭುತವಾದ ಅವರ ಗಾಥೆ, ಸಾವಿರಾರು ಜನ ವಾದಿಗಳನ್ನ ಸೋಲಿಸಿ ದ್ವೈತ ಸಿದ್ಧಾಂತದ ಪ್ರತಿಷ್ಠಾಪನೆಯನ್ನು ಮಾಡಿರತಕ್ಕಂತಹ ಅದ್ಭುತವಾದ
ಪಾಂಡಿತ್ಯ ಮೇಧಾಶಕ್ತಿ ಇವುಗಳೆಲ್ಲವನ್ನ ನೀವು ಕಂಡಿದ್ದೀರಿ. ಅಂತಹ ಮಹಾನುಭಾವರಾದ ಸತ್ಯಪ್ರಿಯ ತೀರ್ಥರು ಒಂದು ಸಲ ಅವತ್ತಿನ ದೊಡ್ಡ ಸರದಾರನಾದಂತಹ ಮುರಾರಿರಾವ್ ಕೌರುಪಡೆಯವರ ಪ್ರಾರ್ಥನೆಯಂತೆ ತಿರುಚನಾಪಲ್ಲಿಗೆ ಬರ್ತಾರೆ. ಹಿಂದೆ ರಾಯಚೂರಿನಲ್ಲಿ ಫತೇ ಸಿಂಗ್ ಎಂಬುವನು ತಾನು ವಿಶೇಷವಾಗಿ ಇವರ ಆಶೀರ್ವಾದವನ್ನು ಪಡೆದು ಹೋಗಿರ್ತಾನೆ. ಅವರ ಆಶೀರ್ವಾದದಿಂದ ಅವನಿಗೆ ವಿಜಯ ಸಂಪಾದನೆ ಮಾಡಿರ್ತಾನೆ. ಶಿವಾಜಿ ಸರ್ಕಾರದ ಛತ್ರಪತಿ ಶಿವಾಜಿಯವರ ಸರ್ಕಾರದೊಳಗಿರತಕ್ಕಂತಹ ಫತೇ ಸಿಂಗ್ ತಾನು ಅದರ ವಿಜಯ ಸಂಪಾದನೆ ಮಾಡಿ ಮುರಾರಿರಾಯರನ್ನ ಆ ತಿರುಚನಾಪಲ್ಲಿಯಲ್ಲಿ ಸ್ಥಾಪನೆ ಮಾಡಿ ಅದನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಒಪ್ಪಿಸಿ ಹೋಗ್ತಾನೆ. ತಾನು ಹೋಗುವಾಗ ಫತೇ ಸಿಂಗ್ ಎಂಬಂತಹ ವ್ಯಕ್ತಿ ಹಾಗೂ ರಘೋಜಿ ಎಂಬ ಇಬ್ಬರೂ ಕೂಡ ಶಿವಾಜಿಯ ಅಧೀನರಾದಂತಹ ಸರ್ದಾರರು ಇವರಿಗೆ ಸತ್ಯಪ್ರಿಯರಿಗೆ ಎರಡು ದೊಡ್ಡದಾದ ಆನೆಗಳನ್ನು ಕೊಟ್ಟು ಗೌರವವನ್ನು ಸಲ್ಲಿಸಿ ನಿಮ್ಮ ಮಠದ ಶಿಷ್ಯನೇ ಆದಂತಹ ಮುರಾರಿರಾಯ ಗೋರ್ಪಡೆ ಅವನಿಗೆ ಈ ತ್ರಿಚನಾಪಲ್ಲಿಯನ್ನು ಒಪ್ಪಿಸ್ತಾ ಇದ್ದೇವೆ, ನೀವು ಇಲ್ಲಿ ವಾಸ್ತವ್ಯ ಮಾಡಬಹುದು ಅಂತ ಹೇಳಿ ಹೋಗ್ತಾರೆ. ವ್ಯಾಸರಾಜರ ಕಾಲಕ್ಕೆ ಯಾವ ಒಂದು ಕಥೆಯನ್ನು ಕೇಳ್ತೇವೆ, ಹರಹರಿ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಯಾವುದನ್ನು ನಾವು ಕೇಳ್ತೇವೆ ಆ ಮಾತನ್ನ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರ ಸಂದರ್ಭದಲ್ಲಿ ಪುನಃ ನಾವು ಅದೇ ತರಹದ ಮಾತುಗಳನ್ನು ಕೇಳುವಂತಹ ಸಂದರ್ಭ ನಮಗೆ ಒದಗಿ ಬರುತ್ತೆ. ಮುರಾರಿರಾವ್ ಗೋರ್ಪಡೆಯವರು ಸತ್ಯಪ್ರಿಯರಿಗೆ ಏನು ಮಾಡ್ತಾರೆ, ನೀವು ಸನ್ಯಾಸಿಗಳು, ನಿಮಗಂತೂ ಏನು ಬೇಕಾಗಿಲ್ಲ, ಹಾಗಾದ್ರೆ ನಾನು ಈ ರಾಜ್ಯವನ್ನ ತೆಗೆದುಕೊಂಡದ್ದಕ್ಕೆ ನಿಮಗೆ ಏನ್ ಕಾಣಿಕೆ ಕೊಡೋದು ಅಂದ್ರೆ ನನ್ನ ಮುದ್ರಿಕೆಗಳನ್ನೇ ನಿಮಗೆ ಕೊಟ್ಟು ಬಿಡ್ತೇನೆ, ರಾಜರ ಆ ಮೊಹರಗಳನ್ನು ನಿಮಗೆ ಕೊಡ್ತೇನೆ, ನೀವಿಲ್ಲಿರೋ ಅಷ್ಟು ದಿವಸ ಅದು ನಿಮ್ ಕೈಯಲ್ಲಿರುತ್ತದೆ, ನಿಮಗೆ ಯಾವ ಬ್ರಾಹ್ಮಣರಿಗೆ ಯಾವ ವಿದ್ವಾಂಸರಿಗೆ ಯಾವ ಬಡವರಿಗೆ ಎಷ್ಟು ಭೂಮಿ ಎಷ್ಟು ಬಂಗಾರ ಎಷ್ಟು ಬೆಳ್ಳಿ ದಾನ ಮಾಡಬೇಕು ಅಂತ ಅಪೇಕ್ಷೆ ಇದೆ ಅಷ್ಟನ್ನ ನನಗೆ ಹೇಳದೆ ಕೇಳದೆ ನೀವು ಮಾಡಬಹುದು, ಮೊಹರೆ ನಿಮ್ ಕೈಯಲ್ಲಿದೆ, ನಿಮಗೇನು ಬೇಕೋ ಅದನ್ನ ಪತ್ರ ಬರೀರಿ, ನನ್ನ ಮುದ್ರಿಕೆಯನ್ನು ಒತ್ತಿರಿ, ಕೊಟ್ಬಿಡ್ರಿ, ಮುಗಿದು. ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಇದು ಸದವಕಾಶ ಅಂತ ಹೇಳಿ ಅನೇಕ ದೇಶಗಳಿಂದ ಬಡರ ಜನರನ್ನ ಪಂಡಿತರನ್ನ ವಿದ್ವಾಂಸರನ್ನ ಕರೆಸಿ ಕರೆಸಿ ಆ ಸುತ್ತಮುತ್ತಲಿನ ಪ್ರಾಂತದಲ್ಲಿ ಸಹಸ್ರಾರು ಬ್ರಾಹ್ಮಣರಿಗೆ ಆಗ ಭೂಮಿಗಳನ್ನ ದಾನ ಮಾಡ್ತಾರೆ, ಸುವರ್ಣಗಳನ್ನ ರಜತ ನಾನಾ ತರಹದ ವೃತ್ತಿಗಳನ್ನ ಹಾಕಿಕೊಟ್ಟು ಅವರೆಲ್ಲರನ್ನು ಸುಖವಾಗಿ ಇರಿಸುವುದಕ್ಕೆ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಅವತ್ತು ಆ ಕೆಲವೇ ಹೊತ್ತಿನೊಳಗೆ ಆ ದೊಡ್ಡ ಯೋಗವನ್ನು ಉಪಯೋಗಿಸಿಕೊಳ್ತಾರೆ. ಅಂತಹ ಮಹಾ ಪ್ರಭಾವಶಾಲಿಗಳಾದಂತಹ ಸ್ವಾಮಿಗಳು ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳು. ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ರಾಯಚೂರು ಪ್ರಾಂತಕ್ಕೆ ಬಂದಾಗ ಹರಿಯಾಚಾರ್ಯರು ಅಂತ ದೊಡ್ಡ ಪಂಡಿತರು ಶ್ರೀಮಠದ ಶಿಷ್ಯರು ಅವರನ್ನ ತಮ್ಮ ಜೊತೆಗೆ ಕರೆದುಕೊಂಡು ಹೋಗ್ತಾರೆ. ಏಳು ಜನ ಮಕ್ಕಳು, ಆ ಏಳು ಜನ ಮಕ್ಕಳಲ್ಲಿ ಆರನೆಯದವರು ರಾಮಾಚಾರ್ಯರು. ಮಠದ ಜೊತೆಗೆ ಸ್ವಲ್ಪ ದಿವಸಗಳವರೆಗೆ ಸಂಚಾರದೊಳಗಿದ್ದಾಗ ಆ ಎಲ್ಲ ಮಕ್ಕಳ ಯೋಗ್ಯತೆ ಗುಣಗಳನ್ನ ಚೆನ್ನಾಗಿ ಪರಿಶೀಲನೆ ಮಾಡ್ತಾರೆ. ರಾಮಾಚಾರ್ಯ ಎಂಬಂತಹ ಸಣ್ಣ ಹುಡುಗ ಒಳ್ಳೆ ತೇಜಸ್ವಿಯಾಗಿ ಉತ್ತಮ ಯೋಗ್ಯತಾ ಉಳ್ಳವನಾಗಿ ಲಕ್ಷಣವಂತನಾಗಿ ಕಾಣಿಸಿದಾಗ ಇವನನ್ನ ಉತ್ತರಾಧಿಕಾರಿಯನ್ನು ಮಾಡಿಕೊಳ್ಳಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಹರಿಯಾಚಾರ್ಯರನ್ನ ಉಳಿದ ಪರಿವಾರದ ಜೊತೆಗೆ ತಿರುಗಿ ಕಳಿಸಿ ಅವರಿಗೆ ಮಠದಲ್ಲಿಯೇ ಸಂಪೂರ್ಣವಾದ ವ್ಯಾಕರಣ ಪಾತಂಜಲ ಮಹಾಭಾಷ್ಯಾದಿಗಳನ್ನೆಲ್ಲ ಪಾಠ ಹೇಳಿ ಈ ಕಡೆಗೆ ವೇದಾಂತದ ಗ್ರಂಥಗಳನ್ನ ತರ್ಕಶಾಸ್ತ್ರವನ್ನ ಸ್ವತಃ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ರಾಮಾಚಾರ್ಯರು ಅರ್ಥಾತ್ ಯಾರು ಮುಂದೆ ಸತ್ಯಬೋಧರು ಅಂತ ಪ್ರಸಿದ್ಧರಾಗ್ತಾರೆ, ಅಂತಹ ಮಹಾನುಭಾವರಾದ ರಾಯಚೂರ ರಾಮಾಚಾರ್ಯರಿಗೆ ಸಮಗ್ರ ವಿದ್ಯೆಗಳನ್ನ ಚತುಶಾಸ್ತ್ರಗಳನ್ನ ತಾವೇ ಸ್ವತಃ ಪಾಠ ಹೇಳಿ ನಿತ್ಯದಲ್ಲಿ ಕೂರ್ಮಕ್ಕೆ ಅಭಿಷೇಕ ಮಾಡಿದಂತಹ ಹಾಲಿನಿಂದ ಅವರನ್ನ ಪೋಷಣೆ ಮಾಡುತ್ತಾ ಮುಖದಲ್ಲಿ ಬೆಳೆಸ್ತಾರೆ ರಾಮಾಚಾರ್ಯರಿಗೆ. ಅವರು ಮಹಾ ವಿದ್ವಾಂಸರಾದ ಮೇಲೆ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಯೋಗ್ಯವಾದ ಸಂದರ್ಭದಲ್ಲಿ ಅವರಿಗೆ ಮತ್ತೆ ಆಶ್ರಮವನ್ನ ಕೊಟ್ಟು ಪಟ್ಟಾಭಿಷೇಕವನ್ನ ಮಾಡಿ ಸತ್ಯಬೋಧ ತೀರ್ಥರು ಅಂತ ನಾಮಕರಣವನ್ನು ಮಾಡಿ ಅವರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಆಮೇಲೆ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಸ್ವಲ್ಪ ದಿವಸ ಸತ್ಯಬೋಧರ ಜೊತೆಗೆ ಸಂಚಾರ ಮಾಡಿ ಮಾನಾಮಧುರೆಯಲ್ಲಿ ಅವರು ಅಲ್ಲಿ ವೃಂದಾವನಸ್ಥರಾಗ್ತಾರೆ, ಹತ್ತಿರದ ಒಂದು ಊರಿನಲ್ಲಿ ವೃಂದಾವನಸ್ಥರಾಗ್ತಾರೆ. ಅವರು ಪ್ರಯಾಣ ಮಾಡ್ತಾರೆ, ಅವರನ್ನ ಕರೆದುಕೊಂಡು ಬಂದು ಮಾನಾಮಧುರೆಯಲ್ಲಿ ವೃಂದಾವನ ಸ್ಥಾಪನೆಯನ್ನು ಮಾಡ್ತಾರೆ. ವೃಂದಾವನ ಸ್ಥಾಪನೆಯನ್ನು ಮಾಡಿ ಮೊನ್ನೆ ಸತ್ಯಪ್ರಿಯರ ಕಥೆಯಲ್ಲಿ ನಾವು ಹೇಳಿದಂತೆ ಅನೇಕ ಸುತ್ತಮುತ್ತಲಿನ
ಎಲ್ಲ ರಾಜರುಗಳು ಶಿಷ್ಯರಾಗಿರ್ತಾರೆ. ಅವರು ಕೊಟ್ಟಂತಹ ಭೂಮಿಗಳು, ಅವರು ಕೊಟ್ಟಂತಹ ಎಲ್ಲ ಸಂಪತ್ತಿನಿಂದ ಸತ್ಯಪ್ರಿಯರು ವಿಶೇಷವಾದ ಆರಾಧನೆಯನ್ನ ಮಾಡಿ ಸುವರ್ಣ ಪಾತ್ರ, ರಜತ ಪಾತ್ರ ಮೊದಲಾದವುಗಳನ್ನೆಲ್ಲ ದಾನ ಮಾಡಿ